ಜೀವನ ಅಂದರೆ ಏನು ಅಂತ ಶರಣರನ್ನು ಕೇಳಿದ್ರೆ ಸ್ಪಷ್ಟೀಕರಣ ಕೊಡ್ತಾರೆ ಅವರು. ಜೀವನಕ್ಕೆ ಅವರ ವ್ಯಾಖ್ಯಾನ ಬಹಳ ಅದ್ಭುತ ವ್ಯಾಖ್ಯಾನ ಅವರದು ಶರಣರು. ಬಹಳ ಜನ ಜೀವನಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಆದರೆ ಶರಣರು ಜೀವನಕ್ಕೆ ಬಹಳ ಹತ್ತಿರವಾಗಿ ಜೀವನ ಅಂದರೆ ಏನು ಅಂತ ಕೇಳಿದ್ರೆ ಜೀವನ ಎನಗಿದು ಭಾವನೆ ಕೇಳುತ್ತಂತೆ ಅಂತ ಹೇಳಿದಾಳೆ. ಬಹಳ ಜನ ಏನೇನೋ ಹೇಳಿದ್ದಾರೆ ಜಗತ್ತಿನಲ್ಲಿ ಜೀವನದ ಬಗ್ಗೆ, ನಶ್ವರ ಅಂತ ಹೇಳಿದ್ದಾರೆ, ಕರ್ಮ ಅಂತ ಹೇಳಿದ್ದಾರೆ, ಪುಣ್ಯ ಅಂತ ಹೇಳಿದ್ದಾರೆ, ಕೆಲವರು ಜೀವನಕ್ಕೆ ಪಾಪ ಅಂತ ಹೇಳಿದ್ದಾರೆ. ನೀವು ಹುಟ್ಟಿ ಬಂದಿರೋದೇ ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವ ಅಂತ ಹೇಳಿದ್ದಾರೆ. ಆದರೆ ಶರಣರು ಬಹಳ ಅತಿ ಅದ್ಭುತವಾಗಿ ಜೀವನಕ್ಕೆ ಸ್ಪಂದಿಸುವ ಮಾತು ಏನು ಅಂತ ಕೇಳಿದ್ರೆ ಜೀವನ ಎನಗಿದು ಭಾವನೆ ಕೇಳುತ್ತನು. ಇದು ಅಕ್ಕಮಹಾದೇವಿಯ ಮಾತು. ಬಹಳ ಅತಿ ಅದ್ಭುತವಾದ ಮಾತು. ಇದೊಂದು ಅರ್ಥ ಆದರೆ ನಮಗೆ ಶರಣಧರ್ಮ ಅರ್ಥ ಆಗ್ತದೆ. ಇದು ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಜೀವನ ನಮಗೆ ಅರ್ಥ ಆಗೋದಿಲ್ಲ. ಜೀವನಿಗೆ ಏನು ಬೇಕು ಅಂತ ಹೇಳಿದ್ರೆ ಭಾವನೆ ಬೇಕು ಅಂತ ಹೇಳ್ತಾಳೆ. ಜೀವನಕ್ಕೆ ರೊಕ್ಕ ಹೇಳಿಲ್ಲ ಅವಳು. ಜೀವನಕ್ಕೆ ಹಣ ಅಂತ ಹೇಳಿಲ್ಲ ಶರಣರು. ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಭಾವನೆ. ಭಾವನೆ ಇರಲಿಲ್ಲ ಅಂದರೆ ಜೀವನವೇ ಅಲ್ಲ. ಭಾವನೆ ಇರಲಿಲ್ಲ ಅಂದರೆ ಜೀವನವೇ ಅಲ್ಲ ಅಂತ ಹೇಳ್ತಾಳಕ್ಕೆ. ಭಾವನೆ ಎನಗಿದು ಜೀವನ ಕೇಳುತ್ತಂದೆ. ನೀವು ಯಾರನ್ನ ಬೇಕಾದ್ರೆ ಕೇಳ್ರಿ, ಜೀವನ ಅಂದರೆ ಏನು ಅಂತಂದ್ರೆ ಹೇಳ್ತಾರೆ, ಬೇಕಾದಷ್ಟು ಅರ್ಥಗಳನ್ನು ಹೇಳ್ತಾರೆ. ಜೀವನ ಅಂದರೆ ಮನೆ ಕಟ್ಟೋದು, ಜೀವನ ಅಂದರೆ ಓದುವುದು, ಜೀವನ ಅಂದರೆ ಎಂಜಾಯ್ ಮಾಡೋದು, ಜೀವನ ಅಂದರೆ ಒಡವೆ ಬಂಗಾರ ಇದನ್ನ ಗಳಿಸೋದು ಅಂತ ನಾವು ಕಂಡುಕೊಂಡಿದ್ದೀವಿ. ಆದರೆ ಶರಣರೇನು ಹೇಳ್ತಾರೆ, ಜೀವನ ಅಂದರೆ ಇನ್ನೊಂದು ಅರ್ಥ ಭಾವನೆ. ಭಾವನೆ ಸತ್ತೋಯ್ತು ಜೀವನಕ್ಕೆ ಬೆಲೆ ಇಲ್ಲ ಅಂತಳಕ್ಕೆ. ಭಾವನೆ ಯಾವಾಗ ನಮ್ಮಲ್ಲಿ ಸತ್ತೋಗಿ ಬಿಡುತ್ತದೆ ಜೀವನಕ್ಕೆ ಬೆಲೆ ಇಲ್ಲ. ಭಾವನೆ ಸಾಯದೇ ಇರುವಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದಾದ್ರು ಇದ್ದರೆ ಅದು ತಾಯಿ ಮಾತು. ಭಾವನೆಯಿಂದನೇ ಜಗತ್ತನ್ನು ಕಟ್ಟಿರುವ ವಸ್ತು ಯಾವುದಾರಿದ್ರೆ ಅದು ತಾಯಿ. ಕಾರಣ ಏನು ಅಂದರೆ ಅವಳ ಭಾವನೆ ಒಳಗಡೆ ಮೋಸ ಇರೋದಿಲ್ಲ. ಅವಳ ಭಾವನೆ ಒಳಗಡೆ ಆಸೆ ಇರೋದಿಲ್ಲ. ಅವಳ ಭಾವನೆ ಒಳಗಡೆ ಯಾವುದೇ ರೀತಿಯಾದಂಥ ಅನ್ಯಾಯ ಇರೋದಿಲ್ಲ. ಅದಕ್ಕಾಗಿ ಮಕ್ಕಳ ಜೀವನ ಅಷ್ಟು ಚೆನ್ನಾಗಿರ್ತದೆ. ತಾಯಿಯ ಭಾವನೆ ಚೆನ್ನಾಗಿರೋದ್ರಿಂದ ಮಕ್ಕಳ ಜೀವನ ಅಷ್ಟು ಅತಿ ಅದ್ಭುತ ಆಗ್ತದೆ. ಬಹಳ ಸೈಂಟಿಫಿಕ್ ಆಗಿ ಸೈಕಾಲಜಿಕಲ್ ಆಗಿ ತಗೊಳ್ಬೇಕು ಈ ಮಾತನ್ನು. ಭಾವನೆ ಅನ್ನುವುದನ್ನ ತಾಯಿ ಆದವಳು ಎಂದೆಂದೂ ಕಲ್ಮಿಷ ಮಾಡಿಕೊಳ್ಳೋದಿಲ್ಲ ಅವಳು ಭಾವನೆಯನ್ನು. ಮಗ ಬೈದ್ರು ಬಿಡಪ್ಪ ಬಿಡು ನನ್ನ ಮಗ ಅಂತ ಹೇಳೋದಿಲ್ಲ ಅವ. ಹೇಳ್ತಾಳೇನು ಬೈದ್ರೆ ನನ್ನ ಮಗ ಅಲ್ಲ ಅಂತ ಹೇಳೋದಿಲ್ಲ ಆಕೆ, ಅನ್ನೋದಿಲ್ಲ ಅವಳು. ಸಂಕವ ತನ್ನ ಮಗ ಬಂದು ಕುಳಿತುಕೊಂಡ ಪಕ್ಕದಲ್ಲಿ. ಇಲ್ಲಿ ಆಗಲೇ ತಮ್ಮ ಹೆಸರೇನು? ಈರಪ್ಪ. ಈರಪ್ಪ ಹೊನ್ನಳ್ಳಿ. ಈರಪ್ಪ ಹೊನ್ನಳ್ಳಿ ಬಂದು ಕುತ್ಕೊಂಡ್ರು. ನಾನು ಇಲ್ಲಿ ಕೂತಿದ್ದೀನಿ, ನೀವೆಲ್ಲರೂ ಅಲ್ಲಿ ಕೂತಿದ್ದೀರಿ, ಸ್ವಾಮಿಗಳು ಇಲ್ಲಿ ಕೂತಾರ, ಗವಾಯಿಗಳು ಕೂತಾರ. ಈರಪ್ಪ ಹೊನ್ನಳ್ಳಿ ಬಂದು ಕೂತ್ಕೊಳ್ಳೇನೆ. ಸಂಕವ ನನ್ನನ್ನು ನೋಡಿ ಆ ಕೈ ತೆಗೆದು ಮಗನ ತಲೆ ಮೇಲೆ ಇಟ್ಟು ಇವ್ ನನ್ನ ಮಗ ಅಂದ್ಲು. ಚಪ್ಪಾಳೆ ತಟ್ಟಬೇಕು ನೀವು ಅಂದ್ಲ ಇಲ್ರಿ?
ಆವಾಗಲೇ ನನಗೆ ಆ ವಚನ ಅರ್ಥ ಆಗಿದೆ, ಅಲ್ಲಿವರೆಗೂ ಅರ್ಥ ಆಗಿರಲಿಲ್ಲ. ನನ್ನ ತೋರಿಸಿ ನಿಮಗೆ ಹೇಳೇಳು, ನಿಮ್ಮನ್ನು ತೋರಿಸಿ ನಿಮಗೆ ಹೇಳೇಳು. ನನಗೆ ಹೇಳದ್ಲಕ್ಕೆ ನನ್ನ ಮಗ ಇವ್ ಒಣ್ಣೇ ಮಗ ಅಂತೇಳಿ, ನನ್ನ ಮಗ ಹೇಳಿ ಕೈ ಇಟ್ಲಿ ತಲೆ ಮೇಲೆ. ಯಾವಾಗ ಅದನ್ನು ಹೇಳಿದ್ರು ತಕ್ಷಣ ನನಗೆ ಒಳದಿದ್ದು ಯಾವುದು ವಚನ ಅಂದ್ರೆ ಇದೊಂದೇ ಸಾಲು, ಭಾವನೆ ಎನಗಿದು ಜೀವನ ಕೇಳುತ್ತಂತೆ. ತನ್ನ ಭಾವನೆ ಒಳಗಡೆ ಕಿಂಚಿತ್ತು ಕಲ್ಮಿಷ ಇಲ್ಲದಂತ ಕುಳಿತಂತ ವಸ್ತು ಅಂದ್ರೆ ಅದು ತಾಯಿ. ದ ಪೇಮೆಂಟ್ ಇಲ್ಲದೆ ದುಡಿಯುವಂತ ವಸ್ತು ಯಾವುದರಿದ್ರೆ ಅದು ತಾಯಿ. ನಿರೀಕ್ಷಣೆ ಮಾಡೋದಿಲ್ಲ ಅವಳು, ನಿರೀಕ್ಷಣೆ ಎಂದೂ ಮಾಡಲಾರದ ವಸ್ತು ಇದ್ರೆ ಅದು ತಾಯಿ. ಕಾರಣ ತನ್ನ ಭಾವನೆ ಒಳಗಡೆ ಮಗ ಬಂದು ಕೂಡಲೇನೆ ತನಗೆ 95 ವರ್ಷ, ಮಗನಿಗೆ 70 ಹತ್ತರತ್ರ. ಮಗಳು ಇಷ್ಟೆಲ್ಲ ಮಾಡಿದಾಳೆ, ದೊಡ್ಡ ಮಗಳು, ಅವರು ಇವರು ಎಲ್ಲರೂ ಇದ್ದಾರೆ. ನಾನು ಬಂದಾಗ ಹೆಣ್ಣು ಮಕ್ಕಳನ್ನೆಲ್ಲ ನೋಡಿ ನಕ್ಕದ್ಲು. ಮಗ ಬಂದು ಕೂತ್ಕೊಳ್ಳೇನೆ ತಲೆ ಮೇಲೆ ಕೈ ಇಟ್ಟಿ, ಇವ್ ನನ್ನ ಮಗ ಅಂತ ಹೇಳಿದ. ಜಗತ್ತಿನಲ್ಲಿ ತಾಯಿಂದರಿಗೆ ಗಂಡು ಮಕ್ಕಳ ಮೇಲೆ ಇದ್ದಷ್ಟು ಪ್ರೀತಿ ಹೆಣ್ಣು ಮಕ್ಕಳ ಮೇಲೆ ಇರೋದಿಲ್ಲ. ಕಾರಣ ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ಮದುವೆ ಮಾಡಿ ಗಂಡನ ಮನೆಗೆ ಹೋಗಿ ಬಿಡ್ತಾರೆ, ಗಂಡ ಮಗ ಮನೆಯಲ್ಲಿ ಇರ್ತಕ್ಕಂಥವನು ಕೊನೆಯವರೆಗೂ ನನ್ನನ್ನು ನೋಡ್ತಾಳೆ ಅನ್ನತಕ್ಕಂಥ ಭಾವ ಇರ್ತದೆ ತಾಯಿಗೆ. ಬಹಳ ಸೈಕಾಲಜಿಕಲ್ ಟಾಕಿಂಗ್ ಇದು, ನಂದು ಸೂಕ್ಷ್ಮಮತಿಯಿಂದ ಗಮನಿಸಬೇಕು ನಾವೆಲ್ಲರಿದ್ದಲ್ಲ. ಜಗತ್ತಿನಲ್ಲಿ ಎಲ್ಲ ತಾಯಿಂದಿರ ಭಾವ ಏನಿರ್ತದಂದ್ರೆ, ಹೆಣ್ಣು ಕೊಟ್ಟ ಮನೆಗೆ ಹೋಗಿ ಬಿಡ್ತದ, ಕೊನೆಗೆ ನನ್ನನ್ನು ನೋಡುವವನು ಯಾರು ಅಂತಂದ್ರೆ ಮಗ. ಭಾವನೆಯನ್ನು ಕೆಡಿಸ್ಕೊಳ್ಳಲ್ಲ ಅವಳು. ನಮ್ಮವ್ವ 12 ಹಡ್ದಿದ್ಲು, ನಾನೇ ಕೊನೆಯವನು, ಉಳಿದಿರೋದು 8. ಭಾವನೆಯನ್ನು ಕೆಡಿಸಲಾರದ ಶಕ್ತಿ ಜಗತ್ತಿನಲ್ಲಿ ದೇವರು ಯಾರಿಗಾದ್ರೂ ಕೊಟ್ಟಿದ್ರೆ ತಾಯಿಗೆ, ತಾಯಿಗೆ ಮಾತ್ರ ಕೊಟ್ಟಿರ್ತಾನೆ ದೇವರು. ತಂದೆಗೆ ಕೊಟ್ಟಿರೋದಿಲ್ಲ ಅಂತಲ್ಲ, ಬೀಜ ಬಹಳ ಮುಖ್ಯ ಅಲ್ಲ, ಭೂಮಿ ಬಹಳ ಮುಖ್ಯ ಅಂತ ತೀರ್ಮಾನ ಇದೆ. ನೀವು ಒಂದು ಭೂಮಿಯನ್ನ, ಬರಡು ಭೂಮಿಯನ್ನು ನೀವು ಹಾಗೇ ಬಿಡಿ, 8 ವರ್ಷ ಆದರೂ ಅದನ್ನು ಸ್ವಚ್ಛ ಮಾಡಿ ಒಂದು ಬೀಜ ಬಿತ್ತಿದ್ರೆ ಬೆಳೆ ಬರ್ತದೆ. ಅದರ ಭಾವನೆ ಕೆಟ್ಟಿಸ್ಕೊಳ್ಳಲ್ಲ, ಅದು ಭೂಮಿ ಕೆಟ್ಟಿರಲ್ಲ. ಅದಕ್ಕೆ ಬಸವಣ್ಣ ಬಿತ್ತಿದ ಬೀಜ ಕೆಟ್ಟಿತನ ಬೇಡ ಅಂತ, ಭೂಮಿ ಚೆನ್ನಾಗಿರ್ತದಂತ ಅರ್ಥ. ಚನ್ನಬಸವಣ್ಣವ್ರು ಹೇಳಿದ್ರು ಹಾಗೆ. ತಾಯಿ ಅನ್ನುವಂಥ ಶಬ್ದವನ್ನ ಎಲ್ಲಿಯವರೆಗೆ ನಾವು ಗುಣಗಾನ ಮಾಡ್ತಾ ಇರ್ತೀವಿ, ಅದೇ ನಮಗೆ ಮಂತ್ರ ಅಂತ ಹೇಳ್ತಾರೆ. ಅದು ಮಂತ್ರ. ಸಂಕವನ ಬದುಕು ಇದೆಯಲ್ಲ, 95 ವರ್ಷ. ಸಂಕವ ಅಂತ ಹೇಳಿದ ಕೂಡಲೇ ನನಗೆ ನೆನಪಾಯ್ತರಿ, ಸಂಕವ ಅಂತ ಯಾಕೆ ಹೆಸರಿಟ್ರು ಅನ್ನೋದೇ ಬಹಳ ದೊಡ್ಡ ಚಿಂತನೆ ನಿನ್ನೆಯಿಂದ. ಸಂಕವ ಯಾರು ಅಂತಂದ್ರೆ, ಮಲೆಮಾದೇಶ್ವರನ ಜನಪದ ಗೀತೆ ಒಳಗಡೆ ಸಂಕವ ಅಂತ ಒಬ್ಳು ಬರ್ತಾಳೆ, ಬಹಳ ದೊಡ್ಡವಳು, ಶರಣೆ ಆಕೆ. ಆ ಹೆಸರು ಹೆಂಗೆ ಈ ಕಡೆ ಬಂತು? ಆಕೆ ಸಂಕವ ಅಂತ ಹೇಳತಕ್ಕಂಥದ್ದು ಬಹಳ ದೊಡ್ಡ ಶರಣೆ ಅವಳು. ಸಂಕವನ ಜನಪದ ಗೀತೆ ಅಂತಾನೆ ಇದೆ. ಎಲ್ಲಿಯವರೆಗೆ ನಾವು ನಮ್ಮ ಜೀವನಗಳನ್ನ ಕೇವಲ ಲೌಕಿಕ ಬದುಕಿನ ಎಡೆಗೆ ತೆಗೆದುಕೊಂಡು ಹೋಗ್ತೀವಿ, ಅದು ಕೇವಲ ಇಟ್ ಇಸ್ ಫಿಸಿಕಲ್ ಸೆಕ್ಸ್ ಹ್ಯಾಪಿನೆಸ್. ಬದುಕುಗಳೆಲ್ಲವೂ ನಾವು ಏನು ಗಳಿಸ್ಕೊಂಡು ಹೋಗ್ತೀವಿ, ಇಟ್ ಇಸ್ ಓನ್ಲಿ ಫಿಸಿಕಲ್ ಸೆಕ್ಸ್ ಹ್ಯಾಪಿನೆಸ್. ದೈಹಿಕವಾದ ಸುಖ, ಮಾನಸಿಕವಾದ ಸುಖ, ರೂಪಗಳ ಸುಖ, ಶಬ್ದಗಳ ಸುಖ, ಸ್ಪರ್ಶನಗಳ ಸುಖ, ರುಚಿಗಳ ಸುಖ, ಈ ಸುಖದಲ್ಲಿ ಇರ್ತದೆ. ಆದರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು ಪ್ರೀತಿ. ಯಾವ ಮನುಷ್ಯ ಪ್ರೀತಿಯಿಂದ ವಂಚಿತನಾಗ್ತಾನೆ ಅವನು ಹುಚ್ಚನಾಗ್ತಾನೆ. ಪ್ರೀತಿಯಿಂದ ವಂಚಿತನಾದವನು ಹುಚ್ಚನಾಗುತ್ತಾನೆ. ಹಣದಿಂದ ವಂಚಿತನಾದವನು ಹುಚ್ಚನಾಗುವುದಿಲ್ಲ. ಪ್ರೀತಿಯಿಂದ ವಂಚಿತನಾದವನು ಹುಚ್ಚನಾಗುತ್ತಾನೆ.
ಯಾವ ಮನುಷ್ಯ ಪ್ರೀತಿಯಿಂದ ಜೀವನವನ್ನು ಮಾಡ್ತಾನೆ ಅವನ ಬದುಕು ಎವರ್ ಗ್ರೀನ್ ಅಂತೆ. ಎವರ್ ಗ್ರೀನ್, ಎವರ್ ಗ್ರೀನ್, ಅದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಎವರ್ ಗ್ರೀನ್ ಅದು. ನೋಡಿ ನಿಮಗೊಂದು ಮಾತೇನು ಹೇಳ್ತೇನೆ, ಬಹಳ ಜನರಿಗೆ ಜೀವನದ ಬಗ್ಗೆ ಮೌಲ್ಯಗಳನ್ನು ಕಳೆದುಕೊಂಡಿದ್ದೇವೆ ನಾವು, ಮೌಲ್ಯಗಳನ್ನು ಕಳೆದುಕೊಂಡಿದ್ದೇವೆ, ಜೀವನದ ಮೌಲ್ಯಗಳನ್ನೇ ಕಳೆದುಕೊಂಡಿದ್ದೇವೆ ನಾವು. ಬಹಳ ಜನ ನೋಡಿ ಯಾರನ್ನಾರು ಕೇಳ್ತಾ ಇರ್ತೀನಿ, ನೀನೇನು ಓದಿದ್ಯಾ, ನಾನು ಎಂ ಬಿ ಬಿ ಎಸ್ ಓದಿದ್ದೀನಿ, ನೀನೇನು ಓದಿದ್ಯಾ, ನಾನು ಬಿ ಓದಿದ್ದೀನಿ, ನೀನೇನು ಓದಿದ್ಯಾ, ನಾನು ಎಂ ಬಿ ಎ ಓದಿದ್ದೀನಿ, ನಿನ್ನ ತಾಯಿ ಏನು ಓದಿದ್ದಾಳೆ, ಸೋ ಇಸ್ ವೆರಿ ಅನ್ಎಜುಕೇಟೆಡ್, ಅವಳು ಅನಕ್ಷರಸ್ಥಳು ಅಂತ ಹೇಳ್ತೀವಿ. ಇದೇ ನಮ್ಮ ತಲೆ ಒಳಗಡೆ ಇರ್ತಕ್ಕಂಥ ಶಿಕ್ಷಣ. ವಿದ್ಯೆ ಇಲ್ಲದವಳನ್ನ ಅನಕ್ಷರಸ್ಥರಂತೀವಿ, ವಿದ್ಯೆಯನ್ನ ಕೊಟ್ಟಂತ ತಾಯಿ ಅನಕ್ಷರಸ್ಥಳು, ವಿದ್ಯೆ ಪಡೆದವನ ಅನಕ್ಷರಸ್ಥನು. ತಾಯಿಯನ್ನ ಸಹಜವಾಗಿ ಅಥವಾ ಯಾರನ್ನಾದ್ರೂ ನಮ್ಮ ಮನೇಲಿ ಯಾರು ಓದಿಲ್ಲ ಅಂತಂದ್ರೆ ಎಜುಕೇಟೆಡ್ ಅಲ್ಲ, ಅಕ್ಷರವೇ ಎಜುಕೇಟೆಡ್, ಅಕ್ಷರವೇ ನಮ್ಮ ಜೀವನವ. ಅದಕ್ಕೆ ಬಸವಣ್ಣರು ಹೇಳುತ್ತಾರೆ, ಅಕ್ಷರ ಹಿಡಿದು ವಿದ್ಯೆಯ ಕಾಂಬಂತೆ. ಅಕ್ಷರ ಅನ್ನೋದು ಶಿಕ್ಷಣ, ವಿದ್ಯೆ ಅನ್ನತಕ್ಕಂಥದ್ದು ಭಾವನೆ. ಅಕ್ಷರ ಅನ್ನುವ ಶಿಕ್ಷಣದ ಮುಖಾಂತರ ವಿದ್ಯೆ ಅನ್ನತಕ್ಕಂಥ ಭಾವನೆ ಬರಲಿಲ್ಲ ಅಂದ್ರೆ ನಿನ್ನ ಬದುಕು ಬರಡು. ಬಹಳ ಚೆನ್ನಾಗಿ ಬಸವಣ್ಣನಂತವರು ಒಂದೊಂದು ಶಬ್ದದ ಮೇಲೆ ಜಗತ್ತು ಕಟ್ಟಿದವ್ರಿ ಅವರು. ಬಸವಣ್ಣನವರು ಒಂದೊಂದು ಶಬ್ದದ ಮೇಲೆ ಜಗತ್ತು ಕಟ್ಟಿದ್ರು. ಬಹಳ ಜನರಿಗೆ ಬಸವಣ್ಣ ಅಂದ ಕೂಡ ಲಿಂಗಾಯತರು ಸೊತ್ತು ಅಂತ ತಿಳ್ಕೊಂಡಿದ್ದೀವಿ. ಒಂದೊಂದೇ ಬದುಕಿನಲ್ಲಿ ಅವರು ಜೀವನವನ್ನು ಕಟ್ಟಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಬಸವಣ್ಣ. ಒಂದೊಂದೇ ಶಬ್ದದ ಮೇಲೆ ಅಕ್ಷರ ಹಿಡಿದು ವಿದ್ಯೆಯ ಕಾಮಂತೆ. ಅಕ್ಷರವೇ ಜೀವನ ಅಲ್ಲ ಅದು. ಈಗ ನೀ ಬಿ ಎ ಆಗಿದ್ದಿ, ಎಂ ಬಿ ಬಿ ಎ ಆಗಿದ್ದಿ, ದೊಡ್ಡ ಮನೆ ಕಟ್ಟಿದಿ, ಶಿಕ್ಷಣವಂತಳಾದಿ. ನೀನು ಶಿಕ್ಷಣವನ್ನು ಪಡೆದ ಮೇಲೆ ನಿನ್ನ ಬದುಕಿನೊಳಗಡೆ ಏನು ಬದಲಾವಣೆ ಆಗಿದೆ ಅಂದ್ರೆ, ಚಾಪೆಯಲ್ಲಿ ಮಲಗಿದವನು ಸೋಪದಲ್ಲಿ ಮಲಗಿದನಷ್ಟೇ, ಗುಡಿಸಿಲಿನಲ್ಲಿ ಇದ್ದವನು ಅರಮನೆಗೆ ಬಂದಿದ್ದಾನೆ. ನಿನ್ನ ಶಿಕ್ಷಣ ಏನು ಬದಲಾವಣೆ ಕೊಡ್ತಂದ್ರೆ ನಿನ್ನ ವ್ಯವಸ್ಥೆನ ಬದಲಾಯಿಸ್ತದಷ್ಟೇ, ನಡೆದಾಡುವವನಿಗೆ ಕಾರು ಬಂದಿದೆ ಅಷ್ಟೇ. ಹರಿದು ಹೋಗಿರ್ತಕ್ಕಂಥ ಪ್ಯಾಂಟು ಹೊಲ್ದಿರುವಂತ ಸ್ವಚ್ಛ ಬಟ್ಟೆ ಬಂದಿದೆ, ನಿನ್ನ ಶಿಕ್ಷಣ ಅಷ್ಟೇ, ಅದಕ್ಕಿಂತ ಮೀರಿದು ಕೊಡೋದಿಲ್ಲ. ಅದು ಏನು ಕೊಡೋದಿಲ್ಲ ಶಿಕ್ಷಣ, ಅದು ನಿನ್ನನ್ನು ಯಾವ ರೀತಿಯಲ್ಲೂ ಡೆವಲಪ್ಮೆಂಟ್ ಮಾಡ್ತದೆ ಅಂತಂದ್ರೆ ಭೌತಿಕ ಪ್ರಪಂಚದಲ್ಲಿ ಡೆವಲಪ್ಮೆಂಟ್ ಮಾಡ್ತದೆ. ನೀನು ಓದಿರ್ತಕ್ಕಂಥ ವಿದ್ಯೆಯ ಬಲದಿಂದ ನೀನು ಬುದ್ಧಿಯನ್ನು ಬಡಿಸಿಕೊಂಡು ಹೋದಾಗ ಹಣ ಬರ್ತದೆ ಹೊರತು, ಹಣ ಬಂದಾಗ ನಿನ್ನ ವ್ಯವಸ್ಥೆ ಬದಲಾಗಬಹುದೇ ಹೊರತು ನಿನ್ನೊಳಗಿರುವ ಭಾವನೆ ಸತ್ತೋಗಿ ಬಿಟ್ಟಿರ್ತದೆ. ಭಾವನೆ ಸತ್ತೋಗ್ತದ್ರೆ ಅದು ಇನ್ನೇನು ಬಡತನ, ಬಡತನಕ್ಕೇನು ಶಿಕ್ಷಣ, ಶಿಕ್ಷಣಕ್ಕೇನು ಒಂದು ಉದ್ಯೋಗ, ಉದ್ಯೋಗಕ್ಕೇನು ಒಂದು ಹಣ, ಹಣ ಆದ ಕೂಡಲೇ ಒಂದು ಜಾಗ, ಜಾಗ ಆದ ಕೂಡಲೇ ಒಂದು ಮನೆ, ಮನೆ ಆದ ಕೂಡಲೇ ಒಂದು ಕಾರು, ಕಾರ್ ಆದ ಕೂಡಲೇ ಒಂದಿಷ್ಟು ತಿರುಗಾಟ. ಹಣ ನಿನ್ನ ವ್ಯವಸ್ಥೆ, ನಿನ್ನ ಆಸೆಯನ್ನು ಪೂರೈಸುತ್ತದೆ ಹೊರತು ನಿನ್ನ ಬದುಕನ್ನು ಕಟ್ಟುವುದಿಲ್ಲ. ಎಂದೆಂದು ನಿನ್ನ ಹಣ ನಿನ್ನ ಬದುಕನ್ನೇ ಕಟ್ಟುವುದಿಲ್ಲ, ಇದು ಬರೆದಿಟ್ಟುಕೋಬೇಕು. ನಾನು ಆಸೆಗಾಗಿ ಸತ್ತುದು ಕೋಟಿ, ಆಮಿಷ್ಯಕ್ಕಾಗಿ ಸತ್ತುದು ಕೋಟಿ, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಸತ್ತುದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾರನು ಕಾಣೆ ಅಲ್ವಾ. ಹಣ ಮನುಷ್ಯನನ್ನ ಸ್ವಾರ್ಥ ಮಾಡ್ತು, ಭಾವನೆ ಕಳ್ಕೊಳ್ತು, ಸಂಕವ ಶಾಲೆಗೆ ಹೋಗಿಲ್ಲ, ವಿದ್ಯಾವಂತಳಲ್ಲ ಅಂತ ನೀವು ಹೇಳಕ್ ಬರೋದಿಲ್ಲ, ತಲೆ ಮೇಲಿನ ಸೆರಗು ತೆಗಿಲಿಲ್ಲ, ಅವಳ ಹತ್ರ ಒಂದು ಶಿಕ್ಷಣ ಇತ್ತು, ಈ ದೇಶದ ನಾಗರಿಕತೆಯ ಕುಟುಂಬದ ಪರಂಪರೆಯ ಸಂಸ್ಕೃತಿ ಸಂಸ್ಕಾರವಿತ್ತು, ಇಲ್ಲಿಯವರೆಗೆ ದಾಟಿಕೊಂಡು ಬಂತದು. ಅವಳ ಶಿಕ್ಷಣ ಯಾವುದಂದ್ರೆ ಸಂಸ್ಕೃತಿ, ಅವಳ ಶಿಕ್ಷಣ ಯಾವುದಂತಂದ್ರೆ ಸಂಸ್ಕಾರ, ನನ್ನ ಶಿಕ್ಷಣ ಯಾವುದಂತಂದ್ರೆ ಅಕ್ಷರ. 100 ರೂಪಾಯಿನ 500 ರೂಪಾಯಿ ಮಾಡೋದು ಹೇಗೆ
ಅರ್ಥ ಆಯ್ತಾ ನಾನು ಹೇಳೋದು? ಸಾವಿರ ರೂಪಾಯಿನ 10,000 ರೂಪಾಯಿ ಮಾಡುವುದೇ ಇಲ್ಲಿಗೆ ಅಂಕಿ ಪ್ಲಸ್ 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 ನೋ ಮೈನಸ್. ನಿಮ್ಮ ಶಿಕ್ಷಣ ಪ್ಲಸ್ ಸಂಕವನ ಶಿಕ್ಷಣ ಮೈನಸ್ 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 ಏನು ಶೂನ್ಯದಿಂದ ಎಲ್ಲ ಹುಟ್ಟಿದೆ ಶೂನ್ಯಕ್ಕೆ ಹೋಗಬೇಕಪ್ಪ ಶೂನ್ಯ. ಈ ಜೀವನ ಇದೆಯಲ್ಲ ಈ ಜೀವನ ಇದೆಯಲ್ಲ ಶೂನ್ಯ ಸಿದ್ಧಾಂತದ ಜೀವನ ಇದೆಯಲ್ಲ ಅದು ಸಂಕವನ ಜೀವನ. ಅದು ನಮ್ಮ ಜೀವನ ಮ್ಯಾಥಮೆಟಿಕ್ಸ್ ಜೀವನ. ನಮ್ಮ ಜೀವನ ಮ್ಯಾಥಮೆಟಿಕ್ಸ್ ಜೀವನ. ಯಾಕೆ ಅದು ಪ್ಲಸ್ ಆದಾಗ ನಾವು ಬಹಳ ದೊಡ್ಡವರಂತೀವಿ. ಸಂಕವ ಅಂತಾಳೆ ಪ್ಲಸ್ ಮಾಡ್ಕೋಬೇಡ, ಮೈನಸ್ ಅಲ್ಲೇ ಇರು, ಮೈನಸ್ ಅಲ್ಲೇ ಇರು. ಯಾಕೆ ಮೈನಸ್ ಅಲ್ಲಿ ಇರು ಅಂತಂದ್ರೆ, ಯಾಕೆ ಮೈನಸ್ ಅಲ್ಲಿ ಇರು ಅಂದ್ರೆ ನಾನು ಹುಟ್ಟಿದೆ ಮೈನಸ್, ಜೀರೋ ಪ್ಲಸ್ ಜೀರೋ ಇಸ್ ಇಕ್ವಲ್ ಟು ಜೀರೋ. ಕಾರಣ ಏನು ಅಂತಂದ್ರೆ ಅವಳಿಗೆ ಸಂಸ್ಕೃತಿ ಗೊತ್ತು, ಅವಳಿಗೆ ಸಂಸ್ಕಾರ ಗೊತ್ತು ತಾಯಿಗೆ. ಯಾಕೆ ಸಂಸ್ಕೃತಿ ಸಂಸ್ಕಾರ ಗೊತ್ತು ಅಂತ ಹೇಳಿದ್ರೆ, ಇವು ಜಗಕ್ಕಿಟ್ಟಿದ ವಿಧಿ ಅನ್ನೋದು ಅವಳಿಗೆ ಗೊತ್ತಿದೆ. ಯಾರಿಗೆ? ಸಂಕವನಿಗೆ. ಆ ತಾಯಿಗೆ ಏನು ಗೊತ್ತಿದೆ ಅಂದ್ರೆ ಇದು ಜಗಕ್ಕಿಟ್ಟಿದ ವಿಧಿ, ನೀನೊಡಲೆಂಬುದು ಜ್ಞಾನ ರತ್ನ. ಇಂತಪ್ಪ ಜ್ಞಾನವನ್ನು ಅಲಂಕರಿಸಿದೆ ಆದರೆ ನಿನ್ನಿಂದ ಶ್ರೀಮಂತನೆಲ್ಲ ಕಾಣ ಎಲೆ ಮನವೇ. ಜಡ್ಜ್ಮೆಂಟ್ ಚಲೋ ಮಾಡ್ಕೋಬೇಕು ತಾಯಿ ಬಗ್ಗೆ ಮಕ್ಕಳು. ಮೂರ್ಗೋಗಿ ನೀನು ನಿನ್ ದುಡ್ದಿರೋ ಹಣಕ್ಕ ರೊಕ್ಕ ತರಬಹುದು, ನೀ ದುಡ್ದಿರೋ ಹಣಕ್ಕ ಮಲಬಾರ್ನಲ್ಲಿ ಗೋಲ್ಡ್ ತರಬಹುದು, ನೀ ದುಡ್ದಿರೋ ಹಣಕ್ಕ ಮಂದಿ ಕೈಲಿ ಸಭಾಷಣಿಸ್ಕೋಬಹುದು. ಜಗತ್ತಿನಲ್ಲಿ ಹೋಗಿ ರೊಕ್ಕ ಕೊಟ್ಟು ತಾಯಿನ ತಗೊಂಡು ಬಾ. ರೊಕ್ಕ ಕೊಟ್ಟು ತಾಯಿನ ಖರೀದಿ ಮಾಡಕ್ಕಾಗುತ್ತೇನೋ? ಜಗತ್ತಿನಲ್ಲಿ ತಂದೆ ಸತ್ತಾಗ ತಬ್ಬಲಿ ಅಲ್ಲ, ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ಆಗ್ತಾರೆ. ಜಗತ್ತಿನಲ್ಲಿ ತಾಯಿ ಇರೋವರೆಗೂ ಮಕ್ಕಳು ತಬ್ಬಲಿ ಆಗೋದಿಲ್ಲ. ಅವಳು ಎತ್ತ ಒಡಲದು, 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಳ್ತಾಳೆ, 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಳ್ತಾಳೆ. ಉಂಡ ಮೊಲೆಯೆಂದರಿಯದೆ ಬಂದ ಯೋನಿಯರೆಂದರಿಯದೆ. ಅವಳಿಗೇನು ಗೊತ್ತಿರೋದಿಲ್ಲರಿ ಅಕ್ಕಿಗೆ, ಅಕ್ಕಿಗೇನು ಗೊತ್ತಿರೋದಿಲ್ಲರಿ ಅಕ್ಕಿಗೆ. ನಾವು ಬಹಳ ಜನ, ನಾನು ಯಾಕೆ ಹಿರಿಯರನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ, ಆ ಹಿರಿಯರಿದ್ದಾರಲ್ರಿ, ಹಿರಿಯರ ಹತ್ರ ವಂಚನೆ ಇರೋದಿಲ್ಲ ಅವರತ್ರ. ಅಕ್ಕಿ ಹತ್ರ ಬಂದ ಕೂಡಲೇ ನಾನು ಸುಮ್ಮನೆ ಅಕ್ಕಿನ ತಪ್ಕೊಂಡು ಬಿಟ್ರೆ, ಆ ಸುಮ್ಮನೆ ಅಕ್ಕಿನ ತಪ್ಕೊಂಡು ಒಂದು 2 ನಿಮಿಷ ನಿಂತ್ಕೊಂಡೆ. ಯಾಕೆ ತಪ್ಕೊಂಡೆ ಅಂತಂದ್ರೆ, ಆಕೆ ಬದುಕಿನ ಸಂಸ್ಕಾರದ ಒಂದು ಸ್ಪರ್ಶ ಜ್ಞಾನದಿಂದ ನಮ್ಮ ಬದುಕು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ತಾಯಿ ತಬ್ಬಿದಾಗ, ತಾಯಿ ತಬ್ಬಿದಾಗ ನಮ್ಮ ಹತ್ರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನಿರೋದಿಲ್ಲ. ಅವಳು ಸುಮ್ಮನೆ ಹಿಂಗೆ ತಪ್ಕೋತಾಳೆ, ಯಪ್ಪ ಅಂದ್ ಬಿಡ್ತಾಳ, ಮುಗಿದೋಯ್ತು. ತಾಯಿ ಮಗುವಿಗೆ ಮೊಲೆಯ ಹಾಲಿನ ಕೇಂದ್ರ ಆದರೆ ಗಂಡನಿಗೆ ಕಾಮದ ಕೇಂದ್ರ ಆಗಿ ಪರಿವರ್ತನೆ ಹೊಂದುತ್ತೆ ಜಗತ್ತಿನಲ್ಲಿ. ತಾಯಿಯನ್ನ ಯಾರು ಭೂಮಿಕೆಯಿಂದ ನೋಡ್ತಾರೆ, ತಾಯಿಯನ್ನ ಈ ಜಗತ್ತಿನಲ್ಲಿ ಯಾರು ಪ್ರೇಮದಿಂದ ನೋಡ್ತಾರೆ, ತಾಯಿಯನ್ನ ಯಾರು ವಾತ್ಸಲ್ಯದಿಂದ ಕಾಣ್ತಾರೆ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ ನೋಡ. ಶೀಸ್ ಮದರ್, ಅವಳು ತಾಯಿ. ಅವಳು ಅದಕ್ಕೆ ಈ ದೇಶದ ಉಕ್ತಿನೇ ಹಂಗ ಬಂತು, ಮಾತೃದೇವೋ ಭವ ಅಂತ. ಆಮೇಲೆ ಪಿತೃದೇವೋ ಭವ, ಆಮೇಲೆ ನಮ್ಮದು ಆಚಾರ್ಯ ದೇವೋ ಭವ. ಮೊದಲನೇದೇ ಮಾತೃದೇವೋ ಭವ, ತಾಯಿನೇ ದೇವರು, ತಾಯಿಯೇ ಮೊದಲನೇ ಗುರು, ಮನೆಯ ಮೊದಲ ಪಾಠಶಾಲೆ. ಎಂತಹ ತಾಯಿ ಅಂದ್ರೆ, ಮಂದಿ ಮನೆಗೆ ಹೋಗಿ ದುಡ್ಕೊಂಡು ಬಂದು ತಾನು ತಂಗಳು ಉಂಡ್ರು ಸಹ ಮಕ್ಕಳಿಗೆ ಬಿಸಿಕೊಟ್ಟು ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯ ತಿಳಿನೀರ ತೆಗೆದುಕೊಂಡು ಬಂಗಾರವಂತ ಪಾದ ತೊಳೆದೇನು. ಶೀಸ್ ಮದರ್, ಶೀಸ್ ಮದರ್. ಸುಮ್ಮನೆ ಸುಮ್ಮನೆ ಆಕೆ ಇರೋ ತನಕ ಸುಮ್ಮನೆ ಆಕೆ ಪಕ್ಕದಲ್ಲಿ ಇರೋದ್ರಿ ಅಷ್ಟೇ. ಆಕೆಯೇನು ಬಯಸೋದಿಲ್ರಿ, ಹಿರಿಯರು ಏನು ಬಯಸೋದಿಲ್ರಿ, ಮಕ್ಕಳಿಂದ ಏನು ಬಯಸೋದಿಲ್ಲ. ಸುಮ್ಮನೆ ಆಕೆ ಮಗ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದ ಕೂಡಲೇ ಪುನಃ 30 ವರ್ಷ ಆಯುಷ್ಯ ಹೆಚ್ಚಾಗ್ತದೆ.
ಮಗ ಯವ್ವ ನೀ ಊಟ ಮಾಡಿದೆ ಅಂತ ಕೇಳಿದ್ರೆ ಸಾಕು, ಮಗ ನೀ ಮೊದಲು ಊಟ ಮಾಡೋ. ತಾಯಿ ಈ ಜಗತ್ತಿನಲ್ಲಿ ತಾಯಿ ಇದ್ದಾಳಲ್ಲ, ಬಹಳ ಜನ ತಾಯಿಗೆ ಮೋಸ ಮಾಡುವ ಮಕ್ಕಳಿದ್ದಾರೆ ಈ ಜಗತ್ತಿನಲ್ಲಿ. ಸುಖಕ್ಕೆ ಹೆಣ್ಣು ಸಿಗಬಹುದು, ಒಡಲಿಗೆ ಅನ್ನ ಕೊಡುವ ತಾಯಿ ಸಿಗೋದು ಬಹಳ ಕಷ್ಟ. ಒಡಲಿಗೆ ಅಂತಹ ಭಕ್ತಿ ಅವಳದು. ಮಗು ಸಣ್ಣದಿದ್ರು ಸಹ, ಜನ ಬಹಳ ಇದ್ರು ಸಹ, ಮಗು ಸಣ್ಣದು ಅಳತಾ ಇದ್ರೆ ಆಕೆ ಏನು ಯೋಚನೆ ಮಾಡಲ್ಲ, ಸರಗ ನೀವು ಮುಚ್ಕೊಂಡ್ಬಿಟ್ಟು ಹಾಲು ಕೊಟ್ಟು ಮುಗಿಸ್ಬಿಡ್ತಾಳೆ. ತನ್ನ ಮಗುಗೆ ಹಿಂಗೆ ಹಾಲು ಕೊಟ್ಬಿಡ್ತಾಳೆ, ಸರಗ ಮುಚ್ಚುತ್ತಾಳೆ, ಹಾಲು ಕೊಟ್ಟು ಬದುಕಲಿ ಅಂತಾಳಲ್ಲ, ಎಂತೋಳಿರ್ಬೋದು ವಿಚಾರ ಮಾಡಿ. ಸುಮ್ಮನೆ ತಾಯಿ ನೋಡ್ಬೇಕ್ರಿ ಜಗತ್ತಿನಲ್ಲಿ, ಅವಳ ಆಟ ಪಾಠ ನೋಡ್ಬೇಕು ನಾವು, ಅವಳ ವ್ಯವಸ್ಥೆ ನೋಡಬೇಕು. ಮಣ್ಣು ತಿಂದ ಬಂದರೂ ಸಹ ಬಾಯಿ ನೋರಿಸ್ತಾಳೆ, ಹೊರಗಡೆ ಸಂಡಾಸಿಗೋಗಿ ಬಂದರೂ ಸಹ ಎರಡು ಕೈಯಲ್ಲಿ ನೀರು ತಗೊಂಡು ತೊಳಿತಾಳೆ. ಆದರೆ ಅದೇ ತಾಯಿ ವಯಸ್ಸಾಗಿ ಮಲಗಿದಾಗ ನಾವು ಅವಳು ತೊಳಿಬೇಕಾದ್ರೆ ಪೇಮೆಂಟ್ ಅಂಗಡಿ ಪೇಮೆಂಟ್ ಇಡ್ತೀವಿ ಅಂತಂದ್ರೆ ನಾವು ಎಂತಹ ಹೃದಯವಂತರು, ಎಂತಹ ಹೃದಯವಂತರಾಗಿದ್ದೇವೆ, ಎಂತಹ ಆಧುನಿಕ ಜಗತ್ತಿನಲ್ಲಿ ಇದ್ದೇವೆ, ಎಂತಹ ಆಧುನಿಕ ಜಗತ್ತಿನಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮಗುನ್ ಗೊಣ್ಣೆ ಬರ್ತಿತ್ತಂದ್ರೆ ಅದೇ ಸೀರೆ ಹಿಂಗೆ ಒರೆಸ್ತಾಳೆ, ಪುನಃ ಅದೇ ಲಿಂಗ ಅದನ್ನ ಪೂಜೆ ಮಾಡ್ಕೋತಾಳೆ, ಅದರಲ್ಲೇ ಹಿಂಗೆ ಒರೆಸ್ಕೋತಾಳೆ, ಪುನಃ ತೆಗೆದ ಹಿಂಗೆ ಸರ್ಗಿರ್ಲಿ ಹಿಂಗೆ ಕಟ್ಕೋತಾಳ, ಕಣ್ಕಳಲ್ಲಿ ಇಟ್ಕೋತಾಳ, ಸೀದಾ ಹೊಲಕ್ಕೆ ಹೋಗ್ತಾಳೆ, ಪುನಃ ಮಗು ಅಲ್ಲಿ ಆಟ ಆಡ್ತಿದ್ರೆ ಮೊಲೆ ಹಾಲು ಕುಡಿಸ್ತಾಳೆ, ಅಲ್ಲೆಲ್ಲ ಕಳೆ ಕೇಳ್ತಾಳೆ, ಪುನಃ ಎತ್ತುಗಳಿಗೆಲ್ಲ ಒಂದಿಷ್ಟು ಅನ್ನ ಕಟ್ಟುತ್ತಾಳೆ, ಬುತ್ತಿ ಕಟ್ತಾಳೆ, ತಗೋತಾಳೆ, ಪುನಃ ಮಗುನ ಕರ್ಕೋತಾಳೆ, ಸಂಜೆ ಹೊತ್ತು ಬರ್ತಾಳೆ, ಗಂಡ ದುಡಿದು ಬಂದವನಿಗೆ ರೊಟ್ಟಿ ಮಾಡಿ ಕೊಡ್ತಾಳೆ, ಮಕ್ಕಳಿಗೆ ಅನ್ನ ಕೊಡ್ತಾಳೆ, ಮನೆ ಕಸ ಗುಡಿಸ್ತಾಳೆ, ಆಳ ಮಕ್ಕಳಿಗೆ ಅನ್ನ ಕೊಡ್ತಾಳೆ, ತನ್ನ ಕಷ್ಟ ಸುಖಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಾರೆ. ಈ ಜಗತ್ತಿನಲ್ಲಿ ನೀವು ಯಾರನ್ನ ಬೇಕಾದರೂ ಕೈ ಬಿಡಿರಿ ಅಂತ ಅನ್ನೋದಿಲ್ಲ ನಾನು, ಯಾರನ್ನ ಬೇಕಾದರೂ ಮರೀರಿ, ನಮ್ಮಂಥ ಸ್ವಾಮಿಗಳನ್ನು ಮರೀರಿ, ಆದರೆ ಹಡದ ತಾಯಿನ ಎಂದು ಮರಿಬೇಡ್ರಿ ಅನ್ನತಕ್ಕಂಥ ಮಾತು. ಅವಳ ಬಯಕೆನೇ ಅಷ್ಟು ದೊಡ್ಡದು, ಅವಳ ಆಶೀರ್ವಾದನೇ ಅಷ್ಟು ದೊಡ್ಡದು ಜಗತ್ತಿನಲ್ಲಿ. ಆಚಾರ ಕನಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ನೀ ಜಗಕ್ಕೆಲ್ಲ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಂಡ ತಂದೆ ತಾಯಿಗಳು ಹುಟ್ಟೋದಿಲ್ಲ ಜಗತ್ತು. ನೆವರ್. ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ರು ದುಷ್ಟ ಭಾವನೆ ತಂದೆ ತಾಯಿಗಳು ಇರ್ಬೋದು, ಅದೆಲ್ಲೋ 100% ಕಡಿಮೆ. ಈ ರಿಲೇಷನ್ ಒಳಗಡೆ 18,000 ವೃದ್ಧಾಶ್ರಮಗಳಾಗಿಬಿಟ್ಟು ತಂದೆ ತಾಯಿನ ನೋಡಲಾರದ ಮಕ್ಕಳು ಹುಟ್ಟಿದ್ರು ಈ ಜಗತ್ತಿನ. ನಿಮಗೇನಾದರೂ ರೋಗ ಹೋಗಬೇಕಿತ್ತು ಅಂದರೆ, ನಿಮಗೇನಾದ್ರೂ ಮನಸ್ಸಿಗೆ ಶಾಂತಿ ಬೇಕಿತ್ತು ಅಂದರೆ, ನಿಮ್ಮ ಮನಸ್ಸಿಗೆ ಏನಾದರೂ ದುಃಖ ಆದಾಗ ಆ ದುಃಖಕ್ಕೆ ಸಾಂತ್ವನ ಹೇಳುವಂಥ ಒಂದು ಮಡಲಿದ್ರೆ, ಸುಮ್ಮನೆ ತಾಯಿ ಪಕ್ಕದಲ್ಲಿ ಬಂದು ಮಲ್ಕೊಂಡು ಬಿಟ್ರೆ ನಿಮ್ದೆಲ್ಲ ದುಃಖ ದುಮ್ಮಾನ ಹರಿದು ಹೋಗ್ತದೆ. ಅಂತಹ ಶಕ್ತಿ ಇರ್ತಕ್ಕಂಥ ಒಂದೇ ವಸ್ತು ಜಗತ್ತಿನಲ್ಲಿ ದೇವರು ನಿರ್ಮಾಣ ಮಾಡಿದರೆ ಅದು ತಾಯಿ ಅನ್ನತಕ್ಕಂಥದ್ದನ್ನು ನಾವು ಯಾರು ಮಾಡಿದ ತಾಯಿ ಬಹಳ ದೊಡ್ಡದು. ನಮ್ಮವ್ವ ಕ್ಯಾನ್ಸರ್ ಆಗಿ ಮಲಗಿದ್ಲು, ನಾನು ನೋಡಕ್ಕೆ ಹೋದೆ, ಮಲಗಿದ್ಲು, ಕೇಳಿದೆ ನಿನ್ನ ಕೊನೆ ಆಸೆ ಏನು, ನಿಂದೇನು ಆಸೆ ಅಂತ ಕೇಳಿದೆ ನಾನು ಅವಳನ್ನ. ಏನು ನಿನ್ನ ಆಸೆ ಅಂತ ಕೇಳಿದೆ ನಾನು. ಏನಿಲ್ಲ, ನಮ್ಮ ಧರ್ಮ ಬಿಟ್ಟು ಹೋಗಿ ಆ ಧರ್ಮಕ್ಕೆ ನೀನು ಸೇರ್ಕೊಂಡಿದ್ಯಾ, ಆ ಧರ್ಮದವ್ರು ಬೆರಳು ತೋರಿಸ್ಬಾರ್ದು, ಹಂಗ ಜೀವನ ಸಾಗಿಸ್ಬಿಡು ನನ್ನ ಮುಕ್ತಿ ಅಂತ ಹೇಳೋದು ಲಕ್ಕಿ. ಅವಳು ತಾಯಿ, ಅವಳು ತಾಯಿ. ತಾಯಿ ಅಂದ್ರೆ ಯಾರು ಅಂತ ಕೇಳೋದಕ್ಕೆ ನೀವು ಶಂಕರಾಚಾರ್ಯರ ಹತ್ರ ಹೋಗಬೇಕು. 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯರು, ಅದ್ವೈತದ ಸಾಮ್ರಾಜ್ಯರು, ಲಲಿತ ಸಹಸ್ರನಾಮವನ್ನು ಬರೆದರು. ಬ್ರಹ್ಮ ಮುರಾರಿ ಸುರಾರ್ಜಿತ ನಿರ್ಮಲ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಅಂತ ಅವರೇ ಬರೆದಿರೋದು. ಮಗ ಒಬ್ಬನೇ,
ಆರೆಂಬ ಒಬ್ಬಳೆ ತಂದೆ ಇಲ್ಲ, ತಾಯಿ ಇದ್ದಾಳೆ ಶಂಕರನಿಗೆ, ಶಂಕರನಿಗೆ ಸನ್ಯಾಸಿ ಆಗಬೇಕು ಅಂತ ಅನ್ನೋ ಆಸೆ. ತಾಯಿಗೆ ಇರುವ ಮಗ ಸನ್ಯಾಸಿ ಆದರೆ ನಾಳೆ ನಾನು ಸತ್ತರೆ ನನ್ನ ಚಿತೆಗೆ ಬೆಂಕಿ ಇಡುವರು ಅನ್ನೋತಕ್ಕಂಥ ಬಯಕೆ ಆಕೆ. ಘಟನೆಗಳನ್ನು ಗಮನಿಸ್ಬೇಕು, ಓದಬೇಕು ನಾವು. ಬರೀ ಟಿ ವಿ ಒಳಗಡೆ ಅದನ್ನು ನೋಡಿದೆ, ಇದನ್ನು ನೋಡಿದೆ, ಅದನ್ನು ನೋಡಿದೆ, ಇದನ್ನು ನೋಡಿದೆ. ಯಾಕೆ ನಾನು ಅನ್ನಪೂರ್ಣ ತಾಯಿಯವ್ರನ್ನ ಪ್ರೀತಿಸ್ತೀನಿ ಅಂದರೆ, ನನ್ನ ತಾಯಿ ಲಿಂಗೈಕ್ಯರಾಗಿ ಹೋಗಿರ್ಬೋದು, ಆದರೆ ನನ್ನ ತಾಯಿಯ ಭಾವವನ್ನು ನನ್ನ ತಾಯಿ ಅನ್ನಪೂರ್ಣ ತಾಯಿಯವ್ರಲ್ಲಿ ನೋಡ್ತೇನೆ. ಬಹಳ ದೊಡ್ಡ ಜೀವರ ಇವೆಲ್ಲ, ಜಗತ್ತಿನಲ್ಲಿ ಜೀವ ದೊಡ್ಡದ್ರಿ. ಶಂಕರಾಚಾರ್ಯರು ಸನ್ಯಾಸಿ ಆಗಬೇಕು ಅಂತ ಬಯಸ್ತಾರೆ, ಸಣ್ಣ ಹುಡುಗ ಸಮುದ್ರದ ತಡೆಯೊಳಗಡೆ ನಿಂತಿರ್ತಾನೆ, ನಿಂತಿರುವಂತ ಸಂದರ್ಭದಲ್ಲಿ ಸನ್ಯಾಸಿ ಆಗಬೇಕನ್ನತಕ್ಕಂಥ ಭಾವ ತಾಯಿ ಆರಂಭಿಯನಿಗೆ ಇರುವ ಮಗನೊಬ್ಬನು ಹೇಗೆ ಬಿಟ್ಟು ಕೊಡಬೇಕು ಅಂತೇಳಿ ಸಮುದ್ರಕ್ಕೆ ಹೋಗಿದಂಥ ಶಂಕರಾಚಾರ್ಯರು ಮೊಸಳೆ ಕಾಲು ಹಿಡ್ಕೊಂಡದ, ನೀನು ಸನ್ಯಾಸಿ ಆಗ್ತೀನಿ ಅಂತಂದ್ರೆ ಅದು ಬಿಡುತ್ತದೆ, ಇಲ್ಲದ್ರೆ ಬಿಡಲ್ಲ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ. ಯಾರು ತಾಯಿಗೆ ಏನು ಗೊತ್ತು, ನೀರಿನಲ್ಲಿ ಸಮುದ್ರದಲ್ಲಿ ನಿಂತಾನ, ಹಿಡಿದಿದ್ರು ಹಿಡಿದಿರ್ಬೋದು, ಇನ್ನು ಇರುವಂತ ಮಗ ಹೆಂಗಾದ್ರೂ ಹೋಗ್ಬಿಡ್ತಾನಲ್ಲ ಅಂತ ಹೇಳಿ ನೀ ಸನ್ಯಾಸಿ ಆಗಪ್ಪ ಅಂತ ಹೇಳ್ತಾರೆ. ಆ ಬಿಡ್ತು 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 ಅಂತ ಹೇಳ್ತಾನ. ಬಿಟ್ಟು ಹೊರಗೆ ಬಂದ್ಮೇಲೆ ಹೇಳ್ತಾಳೆ, ನೀ ಸನ್ಯಾಸಿ ಆಗು, ಆದರೆ ನಂದೊಂದು ಆಸೆ ಇದೆ. ಏನ್ ಆಸೆ? ನೀ ಎಲ್ಲಿ ಬೇಕಾದರೂ ಹೋಗು, ಏನು ಬೇಕಾದರೂ ಆಗು, ಜಗತ್ತಿಗೆ ನೀನು ಏನಾಗ್ತೀಯೋ ಆಗೋದು, ಅದು ನಿನ್ನ ದೈವದ ಬಲ. ಆದರೆ ನನ್ನದೊಂದು ಆಸೆ ಇದೆ. ಏನು ಆಸೆ? ನೀ ಎಲ್ಲಿ ಬೇಕಾದರೂ ಇರು, ನೀ ಸತ್ತಾಗ ಮಗ ಇಲ್ಲದ ತಾಯಿ ಹೋದ ಅನ್ನೋದು ಬೇಡ, ನೀ ಬಂದು ನನ್ನ ಚಿತೆಗೆ ಬೆಂಕಿ ಇಡಬೇಕು ಅಂತ ಕೇಳ್ತಾಳೆ. ಯಾರು? ಆರ್ಯಂಬ ಕೇಳ್ತಾಳೆ. ತಾಯಿ ಕೇಳ್ತಾಳೆ ಮಗನನ್ನ. ಮಗ ಸಣ್ಣ ಹುಡುಗ, ಏನ್ ದೊಡ್ಡ ಮಾತು, ಕೊನೆ ಕಾಲ ತಾನೆ, ಇನ್ನು ಬಹಳ ದೂರ ಇದೆ ಅಂತೇಳಿ ಪ್ರಮಾಣ ಮಾಡಿ ಬಿಡ್ತಾನೆ. ಆಯ್ತು, ನೀನು ಎಲ್ಲೇ ಇದ್ರೂ ಸಹ ನಾನು ನೀನು ಸತ್ತಾಗ ಬಂದು ನಾನು ನಿನ್ನ ಚಿತೆಗೆ ಬೆಂಕಿ ಇಡುತ್ತೇನೆ. ಹೋಗ್ತಾರೆ ಶಂಕರಾಚಾರ್ಯರು, ಹೋಗ್ತಾರೆ, ಜಗತ್ತು ಸುತ್ತಾರೆ, ಎಲ್ಲ ಆಗ್ತಾರೆ, ದೊಡ್ಡ ವ್ಯಕ್ತಿಗಳಾಗ್ತಾರೆ. ಒಂದು ದಿನ ಆಯುಷ್ಯ ಅನ್ನೋದು ಎಲ್ಲರಿಗೂ ತೀರ್ತದಲ್ಲ, ಹಾಗೆ ತಾಯಿ ಆಯುಷ್ಯ ತೀರ್ತದೆ, ತೀರ್ಕೊಳ್ತಾರೆ. ಸುದ್ದಿ ಮುಟ್ತದೆ ಶಂಕರಾಚಾರ್ಯರಿಗೆ. ಶಂಕರಾಚಾರ್ಯರು ಸುದ್ದಿ ಮುಟ್ಟಿದ ಕೂಡಲೇ ಶಂಕರಾಚಾರ್ಯರು ತಾಯಿಗೆ ಪ್ರಮಾಣ ಮಾಡ ಬಂದಿರ್ತಾರೆ, ನಾನು ಬರ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಬೆಳೆದು ಸನ್ಯಾಸಿಗಳದೇ ಆಗಿದ್ದಾರೆ. ಜುಟ್ಟು ಜನಿವಾರ ಬಿಟ್ಟವನೇ ಸನ್ಯಾಸಿ, ಪೂರ್ವಾಶ್ರಮ ನೋಡಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಅಲ್ಲಿ ತಾಯಿಗೆ ಪ್ರಮಾಣ ಕೊಟ್ಟು ಬಂದಿದ್ದಾರೆ ಏನು ಅಂತ ವಿಚಾರ ಮಾಡ್ತಾರೆ. ಒಂದು ಕಡೆ ತಾಯಿಗೆ ಪ್ರಮಾಣ ಮಾಡಿ ಬಂದಿದ್ದೇನೆ, ನಾನು ತಾಯಿಯ ಚಿತೆಗೆ ಬೆಂಕಿ ಇಡ್ತೇನೆ ಅಂದ್ರೆ, ಇನ್ನೊಂದು ಕಡೆ ಶಾಸ್ತ್ರ ಹೇಳುತ್ತದೆ ಪೂರ್ವಾಶ್ರಮವನ್ನು ನೋಡಬೇಡ. ನೋಡ್ರಿ ಪರಿಸ್ಥಿತಿಗಳನ್ನು ಹೇಳ್ತೇನೆ ನಾನು. ಶಂಕರಾಚಾರ್ಯರು ಹೇಳ್ತಾರೆ, ನನ್ನ ತಾಯಿಗೆ ಕೊಟ್ಟ ಪ್ರಮಾಣವನ್ನೇ ನಾನು ನಡೆಸಲಿಲ್ಲ ಅಂತಂದ್ರೆ ನನ್ನ ಮಾತು ಹೇಳಿರೋದೆಲ್ಲ ಹೇಗೆ ಸತ್ಯ ಆಗ್ತದೆ? ಎಷ್ಟು ದೀರ್ಘವಾದ ಚಿಂತನೆ ಅಂತ ಗಮನಿಸ್ಬೇಕು. ನನ್ನ ತಾಯಿಗೆ ಕೊಟ್ಟಂತ ಮಾತೇ ನಾನು ನಡೆಸಲಿಲ್ಲ ಅಂದ್ರೆ ನಾನು ಹೇಳಿದ ಮಾತುಗಳೆಲ್ಲ ಈ ಜಗತ್ತಿನಲ್ಲಿ ಹೇಗೆ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವ ಪ್ರಶ್ನೆ ಅವರಲ್ಲಿ ಪ್ರಾರಂಭ ಆಗಿ ಬರ್ತಾರೆ ಅವರು ಕಾಲಾಡಿ ಕೇರಳಕ್ಕೆ. ಶವ ಇರ್ತದೆ, ಬರುವಂತ ಸಂದರ್ಭದಲ್ಲಿರುವ ಸಂಪ್ರದಾಯವಾದಿಗಳು ಎಲ್ಲರೂ ಹೇಳುತ್ತಾರೆ, ನೀನು ಒಂದು ಸಲ ಮನೆ ಬಿಟ್ಟು ಸನ್ಯಾಸಿ ಆದ ಮೇಲೆ ತಾಯಿಯನ್ನು ನೋಡಬಾರದು. ಅದೇ ಶಾಸ್ತ್ರ ಏನ್ ಹೇಳುತ್ತದಂದ್ರೆ, ಸನ್ಯಾಸಿಗಳಿಗೆ ಇಬ್ಬರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ರೀ ಶಾಸ್ತ್ರದಲ್ಲಿ. ಶಾಸ್ತ್ರದಲ್ಲಿ ಸನ್ಯಾಸಿಗಳಿಗೆ ಇಬ್ಬರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ದೀಕ್ಷಾ ಕೊಟ್ಟಂತ ಗುರುಗಳು, ಇನ್ನೊಂದು ಹಡದ ತಾಯಿ. ಇದು ಶಾಸ್ತ್ರದ ನಿಯಮ. ಇದು ಹಡದ ತಾಯಿಗೆ ನಮಸ್ಕಾರ ಮಾಡಬಹುದು, ಎಂತ ಸನ್ಯಾಸಿಗಳಾದ್ರೂ ಹಡದ ತಾಯಿಗೆ ನಮಸ್ಕಾರ ಮಾಡಬೇಕು ಶಾಸ್ತ್ರದಲ್ಲಿ. ಇದು ಬಹಳ ದೊಡ್ಡ ಶಾಸ್ತ್ರದ ನಿಯಮ. ಇದು ಶಾಸ್ತ್ರದಲ್ಲಿ ಇರೋದೇ ಹೀಗೆ, ಭಾರತೀಯ ಸಂಸ್ಕೃತಿಯ ಶಾಸ್ತ್ರದಲ್ಲಿ ಇದೆ. ಅದು ಒಂದು ತಾಯಿಗೆ ನಮಸ್ಕಾರ, ಇನ್ನೊಂದು ಗುರುವಿಗೆ ನಮಸ್ಕಾರ. ಶಂಕರಾಚಾರ್ಯರು ಬರ್ತಾರೆ, ಬಂದು ನಿಂತು ನೋಡ್ತಾರೆ. ಅಲ್ಲಿರೋರೆಲ್ಲ ಹೇಳ್ತಾರೆ, ನೀನು ಸನ್ಯಾಸಿಯಾಗಿದ್ದೆ, ಸಮಾಜದ ವಸ್ತು ನೀನು, ನೀನು ತಾಯಿನ ನೋಡ್ಲಿಕ್ಕೆ ಬರ್ತೀಯ ಅಂದ್ರೆ ನಿನಗೆ ಪೂರ್ವಾಶ್ರಮದ ವಾಸನೆ ಇದೆ, ನೀ ಬರಬಾರದು ಅಂತ. ಅಲ್ಲಿರೋರೆಲ್ಲರೂ ಸಹ ತಾಯಿನ ನೋಡ್ಲಿಕ್ಕೆ ಬಂದಾಗ ಹೊರಟೋಗ್ಬಿಡ್ತಾರೆ, ಯಾರೂ ಇರೋದಿಲ್ಲ, ಒಬ್ರು ಇರೋದಿಲ್ಲ.
ಸಂಪ್ರದಾಯ ಕರ್ಮಠದ ವಿಚಾರಧಾರಿಗಳು ಬೆಂಬಟ್ಟಿ ಕಾಡ್ತದವರನ್ನ ಶಂಕರಾಚಾರ್ಯರನ್ನ. ಶಂಕರಾಚಾರ್ಯರು ಏನೂ ಯೋಚನೆ ಮಾಡೋದಿಲ್ಲ, ಎರಡು ಕೈಗಳಲ್ಲಿ ತನ್ನ ತಾಯಿಯ ಶವವನ್ನು ಹೀಗೆ ಎತ್ಕೊಳ್ತಾರೆ. ಶಂಕರಾಚಾರ್ಯರ ಜೀವನ ಇದು. ಕನ್ನಡ ಪಿಕ್ಚರ್ ನೋಡಬೇಕು, ಬಹಳ ಅತಿ ಅದ್ಭುತವಾದ ಪಿಕ್ಚರ್ಗಳು. ಇದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿರ್ತಕ್ಕಂಥ ಘಟನೆಗಳನ್ನು ನಾವು ಗಮನಿಸ್ತಾ ಇರ್ತೇವೆ. ತನ್ನ ತಾಯಿಯ ಶವವನ್ನು ತಾನೇ ತೆಗೆದುಕೊಳ್ತಾನೆ. ಶಂಕರಾಚಾರ್ಯರು ಈ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ದರು ತಾಯಿ ಅನ್ನತಕ್ಕಂಥ ಭಾವನೆಯನ್ನು ಕಳೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ತಾಯಿ ತಾಯಿನೇ. ಮೇಲ್ನೋಟಕ್ಕೆ ನೀನು ಬೇಡ ಅನ್ನಬಹುದು, ಭಾವನೆ ಕೇಳಬೇಕಲ್ಲಪ್ಪ. ಮೇಲ್ನೋಟಕ್ಕೆ ನೀನು ಸನ್ಯಾಸಿ ಆಗಿದ್ಯಾ, ಬೇಡ ಅಂತ ಹೇಳಬಹುದು. ಒಳಗಡೆ ಅದು ಕಟಿತದ. ಆವಾಗ ಹೀಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಕನ್ನಡದಲ್ಲಿ ಬಹಳ ಅತಿ ಅದ್ಭುತ ಹಾಡು. ಶಂಕರಾಚಾರ್ಯರು ಒಬ್ಬರೇ ತಾಯಿಯ ಶವನ ಎರಡು ಕೈಲಿ ಎತ್ಕೊಂಡು ಹೋಗುವಾಗ ಹಾಡ್ತಾ ಹೋಗ್ತಾನೆ, ಗಂಟಸಾಲ ಹಾಡ್ತಾ ಇರ್ತಾನೆ. ಪೂಜೆಗೆಂದು ಕಾದವು ಕಸವ ಸೇರಿದೆ, ಬಾಳಿನ ಸೆಚಿಗುರಿನಲ್ಲೇ ಬಾಡಿ ಹೋಗಿದೆ, ಏನು ತಪ್ಪಿದೆ ಹೇಳಬಾರದೆ, ಸರಿ ಏನು ಮೌನವೇತಕ್ಕೆ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ ಅಂತ ಕೇಳ್ತಾರೆ ಶಂಕರಾಚಾರ್ಯ. ಅಂದ್ರೆ ತಾಯಿಯನ್ನ ಯಾರಿಗೂ ಬಿಡ್ಲಿಕ್ಕಾಗೋದಿಲ್ಲ. ತಾಯಿಯನ್ನ ಯಾರು ಬಿಡ್ತಾರೆ ಅವರು ಮನುಷ್ಯರಲ್ಲ. ತಾಯಿಯನ್ನ ಯಾರು ಗಮನಿಸೋದಿಲ್ಲ. ಒಂದು ಕೋಳಿ ಮರಿ ಮೊಟ್ಟೆ ಇಟ್ಟು ತನ್ನ ರೆಕ್ಕೆಗಳಲ್ಲಿ ತನ್ನ ಮರಿಗಳನ್ನು ಹೀಗೆ ಕಾಪಾಡ್ಕೊಳ್ತದೆ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ತನ್ನ ಸಾಕಿದವರನ್ನು ಬಿಟ್ಟು ದೂರ ಹೋಗದು. ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ತನ್ನ ಸಾಕಿದವರನ್ನು ಬಿಟ್ಟು ದೂರ ಹೋಗದು. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಏನು ಕೋಳಿ ರೆಕ್ಕೆಂಗ್ ಇಟ್ಕೋತದ, ಹೇಗೆ ಇಟ್ಕೊಂಡು ಬದರ್ತದ. ಆದರೆ ಪ್ರಾಣಿಗಳಿಗೆ ತಲೆ ಮತ್ತು ದೇಹ ಸಮಾನವಾಗಿದೆ, ಮನುಷ್ಯನಿಗೆ ತಲೆ ಮೇಲೆ ಕೊಟ್ಟಿದ್ದಾನೆ ಪರಮಾತ್ಮ. ಪ್ರಕೃತಿ ಒಳಗಡೆ ಪ್ರಾಣಿಗಳಿಗೆ ನಾಲ್ಕು ಕಾಲು ತಲೆ ಮತ್ತು ದೇಹ ಸಮಾನವಾಗಿ ಕೊಟ್ಟಿರೋದ್ರಿಂದ ಬೆಳೆದ ಮೇಲೆ ತಲೆಯ ಬುದ್ಧಿ ಬೆಳೆಯೋದಿಲ್ಲ. ಪ್ರಕೃತಿಯೊಳಗಡೆ ಮಕ್ಕಳನ್ನು ಮರಿತದೆ ಪ್ರಾಣಿಗಳು. ಮನುಷ್ಯನಿಗೆ ದೇವರು ತಲೆ ಮೇಲೆ ಯಾಕೆ ಕೊಟ್ಟಿದ್ದಾನಂದ್ರೆ ಹಡದ ತಾಯಿಯನ್ನು ಪುನಃ ನಿನ್ನ ತಿರುಗಿ ನೋಡಬೇಕು ಅಂತ ತಲೆ ಮೇಲೆ ಕೊಟ್ಟಿದ್ದಾನೆ. ಈ ಜಗತ್ತಿನ ಬುದ್ಧಿಯಲ್ಲಿಟ್ಟಾನೆ ಮನುಷ್ಯರಿಗೆ. ದೇವರು ತಲೆ ಒಳಗಡೆ ಮನುಷ್ಯನಿಗೆ ಬುದ್ಧಿ ಇಟ್ಟಿದ್ದಾನೆ, ಹೃದಯದಲ್ಲಿ ಪ್ರೇಮ ಇಟ್ಟಿದ್ದಾನೆ. ಅದಕ್ಕಾಗಿ ಶರಣರು ಹೇಳಿದ್ರು, ಎನ್ನ ಮತಿಗೆ ಮಂಗಳವನೆತ್ತು ರಾಗದಿಂದ ಬೇಗ ಕೃಪೆಯಾಗು ಗುರುವೇ. ಮನುಷ್ಯನಿಗೆ ಮತಿಗೆ ಮಂಗಳ ಬೇಕ್ರಿ, ಮತಿಗೆ ಮಂಗಳ ಬೇಕು, ಮತಿಗೆ ಸಂಸ್ಕಾರ ಬೇಕು. ಜೀವನದ ಮೌಲ್ಯಗಳನ್ನು ಕಂಡುಕೊಳ್ಳಬೇಕು ಅಂತಂದ್ರೆ ಪೆವಿಲಿಯನ್ ಟು ಬ್ಯಾಕ್ ಫ್ರಮ್ ಮದರ್. ಬಾ ನೀನು ಪೆವಿಲಿಯನ್ ವಾಪಸ್ ಬಾ. ಯಪ್ಪ ಯಾವಾಗ ಬಂದಿಯೋ, ನೀರು ಕುಡ್ದೇನೋ, ಸುಸ್ತಾಯ್ತೇನೋ. ಅವಳಿಗಷ್ಟು ವಯಸ್ಸಾಗಿದ್ರೆ ಮಗನ ಕೇಳ್ತಾಳ, ಸುಸ್ತಾಯ್ತೇನೋ, ಏನು? ಒಂದು ಪಿಕ್ಚರ್ ನೋಡಿದ್ದೆ ನಾನು, ಮಗ ತಾಯಿನ ಹೊರಗೆ ಹಾಕ್ಬಿಡ್ತಾನೆ, ತಾಯಿ ಆಕ್ಸಿಡೆಂಟ್ ಆಗಿ ಸಾಯ್ತಾಳೆ, ಮಗ ಆಕ್ಸಿಡೆಂಟ್ ಆಗಿ ಅಲ್ಲೇ ತಾಯಿ ಹೃದಯ ಇನ್ನೂ ಇರ್ತದೆ, ಮಗ ಎಲ್ಲೋ ಬಿದ್ದು ಕೂಡಲೇ ಆ ಅರ್ಧ ಇನ್ನೂ ಜೀವ ಇರ್ತಕ್ಕಂಥ ಹೃದಯ, ಹೇ ನನ್ನ ಮಗನಿಗೇನು ಆಯ್ತು ಅಂತ ಹೇಳ್ತಾರೆ. ಯಾವುದದು? ಅದು ತಾಯಿ. ಈ ತಾಯಿಯನ್ನು ಯಾರು ಗೌರವಿಸ್ತಾರೆ, ಯಾರು ಪ್ರೀತಿಸ್ತಾರೆ, ಯಾರು ಅವಳ ಅನುಪಮ ಸೇವೆಯನ್ನು ಮಾಡ್ತಾರೆ ನೋಡಿ. ಮದರ್ ತೆರೇಸನಿಗೆ ಮಕ್ಕಳಿಲ್ಲ, ಆದ್ರೆ ಅವಳನ್ನ ಮದರ್ ತೆರೇಸ ಅಂತ ಕರೀತಾರೆ.
ಮದರ್ ತೆರೇಸನಿಗೆ ಮಕ್ಕಳಿಲ್ಲ, ಅವಳನ್ನ ಮದರ್ ತೆರೇಸ ಅಂತಾರ. ನಮಗ್ ಹಡದಂತ ತಾಯಿನ ನಾವು ಇವತ್ತು ತಾಯಿಯಾಗಿ ನೋಡ್ಕೊಳ್ಳಿಲ್ಲ, ಮಾಡ್ಲಿಲ್ಲ, ಸೇವೆ ಮಾಡ್ಲಿಲ್ಲ, ಗಮನಿಸ್ಲಿಲ್ಲ ಅಂತಂದ್ರೆ ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿಯಿಲ್ಲ. ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ? ಹೇಳಿ, ನಿನ್ನ ಮನೆಯೊಳಗಡೆ ಘನತರವಾದ ವಸ್ತು ತರಬಹುದಪ್ಪ? 2 ಲಕ್ಷ ರೂಪಾಯಿ ಸೋಫಾ ಸೆಟ್ ತರಬಹುದು. ಜೀವ ಇರುವ ತಾಯಿ ಇದ್ರೆ ಕೂತ್ಕೊಂಡ್ರೆ ಆ ಸೋಫಕ್ಕೆ ಬೆಲೆ. ಒಂದು ಜೀವ ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ? ನಿನ್ನ ತಾಯಿ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಅಣ್ಣ, ನಿನ್ನ ತಂಗಿ, ಈ ಚಿತ್ರಗಳಲ್ಲಿ ಪ್ರಾಣ ಇದ್ರೇನೆಲ್ಲ ಬೆಲೆ. ಇವತ್ತು ನಾವು ಪ್ರಾಣ ಇಲ್ಲದ ಚಿತ್ರವನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೇವೆ, ಪ್ರಾಣ ಇಲ್ಲದ ಬದುಕನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೇವೆ, ಪ್ರಾಣ ಇಲ್ಲದ ಮನೆಗಳನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೇವೆ. ಇತ್ತೀಚೆಗಂತೂ ಹೆಣ್ಮಕ್ಳು, ನಾನು ಇಲ್ಲಿ ಕುಂತವ್ರನ್ನ ಹೇಳೋದಲ್ಲ, ಸಹಜವಾಗಿ ಹೇಳ್ತೀನಿ, ಮದುವೆ ಮಾಡಕ್ಕೆ ಹುಡುಗನ ನೋಡಕ್ ಹೋಗಿರ್ತಾರಂತ್ರಿ. ಹುಡುಗಕ್ಕೆ ನೋಡಕ್ ಹೋದಾಗ ಕೇಳ್ತಾರಂತೆ, ಹುಡುಗನ ಅವ್ರ ಅವ್ವ ಹೋಗ್ಯಾಳೇನ್ರಿ, ಹೋಗಿದ್ರೆ ಮದುವೆ ಅಂತ, ಅತ್ತೆ ಇರಬಾರ್ದಂತ. ನೆಗೆನರ್ ಇರಬಾರ್ದಂತ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಭಾಗ್ಯವಂತರ ಪಿಕ್ಚರ್ ನೋಡ್ಬೇಕು, ರಾಜ್ಕುಮಾರ್ ಬಿ ಸರೋಜದೇವ್ ಹಿಂಗೆ ಇರ್ಕೋಣ ನೋಡ್ಬೇಕ್ರಿ ಜಗತ್ತಿನಲ್ಲಿ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದು. ಎಷ್ಟು ಬೇಕಾದ್ರೆ ಹಣ ಗಳಿಸಬಹುದು, ಸಂಪತ್ತು ಗಳಿಸಬಹುದು, ಏನು ಗಳಿಸಬಹುದು, ಆದರೆ ತಾಯಿಯ ಪ್ರೀತಿಯನ್ನು ಗಳಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅವಳು ಎಂದೂ ವಂಚನೆ ಮಾಡೋದಿಲ್ಲ, ನೀವು ನೋಡದೇ ಇದ್ರೂ ಅವಳು ಚಿಂತನೆ ಮಾಡೋದಿಲ್ಲ, ನೀವು ಅವಳನ್ನ ಮಾತಾಡಿಸ್ತೇ ಇದ್ರೂ ಚಿಂತನೆ ಮಾಡೋದಿಲ್ಲ, ತನ್ನ ಪಾಡಿಗೆ ತಾನಿರ್ತಾಳೆ. ಯಾಕೆ, ನಾನು ಮೊದಲು ಬಂದಿದ್ದೇನೆ, ಇವರೆಲ್ಲರೂ ಮುಂದೆ ಬಂದಿದ್ದಾರೆ, ಇವರು ಮುಂದೆ ಹೋಗ್ತಾನೆ ಇರಲಿ, ನಾನು ಹಿಂದೆನೆ ಇರ್ತೀನಿ ಅಂತ ಹೇಳ್ತಾಳೆ ಅವಳು ಭಾವ. ಅದಕ್ಕಾಗಿ ನಾನು ಸಂಕವ ಅವ್ರನ್ನ ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತಂದರೆ, 95 ವರ್ಷ ತಾಯಿಗೆ, ಬಹಳ ದೊಡ್ಡ ಜೀವ ಅದು. 95 ವರ್ಷ ಜೀವ ಬಹಳ ದೊಡ್ಡದು. ಆಯುಷ್ಯ ಎಷ್ಟು ದಿವಸ ಇರ್ತದೆ ಇರಲಿ, ಅದು ದೈವ ಇಚ್ಛೆ. ಆದರೆ ಇರುವ ತನಕ ಪ್ರತಿ ದಿನ ಒಬ್ಬರಲ್ಲ ಒಬ್ಬರು, ಒಬ್ಬರಲ್ಲ ಒಬ್ಬರು ಎಡಕ್ಕೆ ಬಲಕ್ಕೆ ನಿಂತು ಆಕೆನ ಉಣಿಸೋದು, ತಿನ್ನಿಸೋದು, ಸೇವೆ ಮಾಡೋದು, ಪ್ರೀತಿ ಮಾಡೋದು, ಮಲಗಿದೆಯಾ ಅಂತ ಕೇಳೋದು, ಮಾರ್ಕೆಟ್ಗೆ ಹೋದರೆ ಒಂದೊಳ್ಳೆ ಬೆಡ್ಶೀಟ್ ತೊಗೊಂಡ್ರೆ ಇದನ್ನು ನಮ್ಮ ಅವ್ವ ಒತ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅನ್ನತಕ್ಕಂತಹ ಬಯಕೆಗಳನ್ನು ಇಡೋದು. ಹಣ್ಣು ತಗೊಳ್ಳೋಾಗ ನಮ್ಮ ಅವ್ವ ಇದ್ದಾಳೆ, ಆಕೆ ಒಂಚೂರು ಹಣ್ಣು ತೊಗೊಳ್ಳೋಣ ಅಂತ ಮನಸ್ಸು ಬರೋದು. ಆಕೆನ ಬಂಗಾರ ಕೇಳೋಲ್ಲ, ಒಡವೆ ಕೇಳೋದಿಲ್ಲ, ಇರುವಷ್ಟು ದಿವಸ ಅವಳಿಗೆ ಏನು ಬಯಸ್ತಾಳೆ, ಏನೂ ಬಯಸಲ್ಲ ಈ ಜಗತ್ತಿನಲ್ಲಿ. ತಾಯಿ ಅಂದರೆ ಮೊದಲನೇ ಸನ್ಯಾಸಿನೇ ಅವಳ್ರಿ, ನಾವುಗಳು ಸನ್ಯಾಸಿಗಳಲ್ಲ, ಎಲ್ಲ ತ್ಯಾಗ ಮಾಡಿದ್ದೀವಿ ಅಂತೀವಿ. ಏನು ತ್ಯಾಗ ಮಾಡೀವಿ ನಾವು? ತಾಯಿ ತ್ಯಾಗ ಮಾಡ್ತಾಳೆ ಜಗತ್ತಿನಲ್ಲಿ. ಮೊದಲನೆಯ ಗುರು ಅವಳು, ಎರಡನೆಯ ಗುರು ಪ್ರಾಥಮಿಕ ಶಾಲಾ ಶಿಕ್ಷಕ, ಮೂರನೆಯ ಗುರು ನಮ್ಮಂಥ ಆಧ್ಯಾತ್ಮದ ಗುರುಗಳು. ನಮ್ಮಂಥವ್ರು ಬೇಕಾದಷ್ಟು ಸಿಗ್ಬೋದು, ಈ ಮೂಗಿನಿಂದ ಈ ಗಾಳಿ ಬಿಡು, ಈ ಮೂಗಿನಿಂದ ಈ ಗಾಳಿ ಬಿಡು ಅಂತ 5,000 ರೂಪಾಯಿ ರೊಕ್ಕ ಕೊಡ್ತಾ ಇರ್ತೀರಿ, ಕೊಟ್ಟು ಕಲ್ತು ಬಂದು ನಮ್ಮ ಗುರು ಅಂತ ಅವನ ಫೋಟೋ ಹಾಕಿರ್ತೀರಿ. ಅವನ ಫೋಟೋ ಹಾಕೋದು ಮುಖ್ಯ ಅಲ್ಲ, ಒಳಗಡೆ ನಿನ್ನನ್ನು ಇಟ್ಕೊಂಡು ಅವಳು ಉಸಿರೊಳಗಡೆ ಉಸಿರಿಟ್ಕೊಂಡು ನಿನ್ನ ಹೊರಗೆ ತಂದಲ್ಲ, ಅವಳು ಪ್ರಾಣಾಯಾಮ ಕಲಿಸಿದ ತಾಯಿ ದೊಡ್ಡವಳು ಅನ್ನೋ ತಕ್ಕಂತ. ಇವನು ನನಗೆ ಯೋಗ ಕಲಿಸಿ ಕಲಿಸಿರ್ಬೋದು, ರೊಕ್ಕ ತಗೊಂಡನೆ ಕಲಿಸ್ಯಾನ. ಅವನ ಫೋಟೋ ಹಾಕಿ ಪೂಜೆ ಮಾಡ್ತಾರೆ ಮನ್ಯಾಗ. ಏನ ಜ್ಞಾನ ಬಂತ್ರಿ ನಿನಗೆ? ಜೀವ ಕೊಡೋ ತಾಯಿ ಒಳಗಡೆ ಕುಕ್ಕಟಾಸನದಲ್ಲಿ ಕುಳಿದಿರ್ದು ಎಡದ ಬಾಧೆಯಲ್ಲಿ ಮೂತ್ರದ ಕುಡಿಗೆ, ಬಲದ ಬಾಧೆಯಲ್ಲಿ ಜಠರಾಗ್ನಿಯ ಬಾಧೆ, ನೀನು ಏನು ಕೊಡ್ತೀಯ ಅದನ್ನು ತಗೋತಾಳೆ, ಏನು ಉಣಿಸ್ತೀಯ ಉಣಿಸ್ತಾಳೆ, ತಿರುಗಿಸ್ತಾಳೆ, ಹಾಸ್ಪಿಟ್ಲಿಗೆ ಹೋಗ್ತಾಳೆ, 9 ತಿಂಗಳು ತುಂಬಿಸ್ಕೋತಾಳೆ, ಹಿಂಗೆ ಹೊರಗೆ ಬರ್ತಾಳೆ. ಬಂದ ಮೇಲೆ ಒಂದು ಮದುವೆ ಮಾಡಿಕೊಂಡು ಒಂದು ಸುಖ ಒಂದು ದುಃಖಕ್ಕೆ ಹೋಗಿರ್ತಿರಲ್ಲ. ಉಂಡ ಮೊಲೆ ಎಂದರಿಯದೆ, ಬಂದ ಯೋನಿ ಎಂದರಿಯದೆ, ಇಳಿಗಾರನ ದೆಸೆಯಲ್ಲಿ ಈಚಲಮರ ನಿಸ್ಸಾರವಾದಂತೆ ಸೋರಿ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು ನೋಡ, ಇದ ನಂಜಿ ಮರಳಿ ಜನ್ಮಕ್ಕೆ ಬರಲಾರನೆಯ ನಿಮ್ಮ ಮೊರೆ ಹೊಕ್ಕೆನೆಯ ಕಂಠೇಶ್ವರ.
ನಿಮ್ಮ ಮೊರೆ ಹೊಕ್ಕೇನೆ ಅಖಂಡೇಶ್ವರ ಮರಳಿ ಜನ್ಮಕ್ಕೆ ಬರಲಾರನೀಯ ಏನ್ರಿ ಜನ್ಮನೆ ಬೇಡ ಅಂತಾಳಂತ್ರಿ ನಿಮ್ಮ ಮೊರೆ ಹೊಕ್ಕೇನೆ ಅಖಂಡೇಶ್ವರ ಅಂತಾಳೆ ಹಾಗೆ ಎಷ್ಟು ಮಾತನಾಡಿದ್ರು ಮುಗಿಲಾರದ ಕಥೆಗಳು ಇದು ಎಷ್ಟು ಹೇಳಿದ್ರು ಮುಗಿಲಾರದ ಕಥೆಗಳು ನನ್ನ ಪ್ರವಚನವನ್ನು ಲೈವ್ ಇಟ್ಟಿರೋದ್ರಿಂದ ಎಲ್ಲ ಮನೆಗಳಲ್ಲಿ ಕೇಳ್ತಿರ್ತಕ್ಕಂಥವ್ರಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ ನೀವು ಸಾವಿರ ದೇವಸ್ಥಾನಕ್ಕೆ ಹೋಗೋದು ದೊಡ್ಡ ಮಾತಲ್ಲ ಆ ದೇವಸ್ಥಾನ ಅದು ತಾಯಿ ಅನ್ನತಕ್ಕಂಥದ್ದನ್ನು ನೋಡಬೇಕು ತಾಯಿಯ ಪಾದದಲ್ಲೇ ದೇವರಿದ್ದಾನೆ ಅನ್ನತಕ್ಕಂಥ ಭಾವವನ್ನು ಕಾಣಬೇಕು ಹೋಮ ಮಾಡಿದ್ರೆ ಹವನ ಮಾಡಿದ್ರೆ ಗುಡಿಗೆ ಹೋದ್ರೆ ಗುಂಡಾರಕ್ಕೆ ಹೋದ್ರೆ ಎದಕ್ಕೆ ಹೋಗ್ತೀರಿ ಏನಕ್ಕೆ ಸಿಗುತ್ತೆ ಅಂತ ಹೋಗ್ತೀರಿ ಅಲ್ಲಿ ಏನು ಸಿಗುತ್ತೆ ಅಲ್ಲಿ ಏನು ಸಿಗುತ್ತೆ ಏನು ಸಿಗೋದಿಲ್ಲ ತಾಯಿ ಸುಮ್ಮನೆ ಎರಡು ಕೈ ತೆಗೆದು ತಲೆ ಮೇಲಿಟ್ಟು ಅಪ್ಪ ದೇವರೇ ಒಳ್ಳೇದಾಗು ಅಂತ ಹೇಳಿಬಿಡ್ತಾಳೆ ಹತ್ತು ಮಕ್ಕಳ ಎತ್ತು ಪೊರಿವಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ ಹತ್ತು ಮಕ್ಕಳಕ್ಕೆ ಮತ್ತೆ ಹತ್ತು ಮಕ್ಕಳ ಎತ್ತು ಪೊರಿವಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ ಹತ್ತು ಮಕ್ಕಳು ಮತ್ತೆ ಪೊರಿಯಳಕ್ಕೆ ಹತ್ತು ಬೋಳು ಆಡುವರು ಬೋಳು ಬಸವು ಅಂತ ಹತ್ತು ಮಕ್ಕಳು ಇಬ್ಬರು ತಂದೆ ತಾಯಿಗಳು ಸಾಕ್ತಾರೆ ಆದ್ರೆ ಇಬ್ಬರು ತಂದೆ ತಾಯಿಗಳನ್ನ ಸಾಕ್ಬೇಕಾದ್ರೆ ಹತ್ತು ಮಕ್ಕಳು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ತಂಗೆ ಆಡಿಸ್ತಾರೆ ನಾನ್ಯಾಕೆ ನೋಡ್ಬೇಕು ನೀ ನೋಡ್ಕೊ ನೀನ್ಯಾಕೆ ನೋಡ್ಬೇಕು ಅವ್ನು ನೋಡ್ಕೊ ಒಬ್ಬ ಬಿ ಪಿ ಮಾತ್ರೆ ಹಂಚ್ಕೋತಾನೆ ಒಬ್ಬ ವರ್ಷಕ್ಕೆ ಸೀರೆ ಹಂಚ್ಕೋತಾನೆ ಏನು ಅಂಗಡಿನ ಅದು ತಾಯಿ ಏನ್ರಪ್ಪ ಅಂಗಡಿನ ಅದು ತಾಯಿ ಒಬ್ಬರು ಬಿ ಪಿ ಮಾತ್ರೆ ಹಂಚ್ಕೋತೀರಿ ಒಬ್ಬರು ಸೀರೆ ಹಂಚ್ಕೋತೀರಿ ಸತ್ತಾಗ ಶವದೊಳಗಡೆ ಪಾಲ್ ಮಾಡ್ತೀರಿ ನಂದು ಐದು ಸಾವಿರ ರೂಪಾಯಿ ನಿಂದ ಐದು ಸಾವಿರ ತೂ 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 ಅನ್ಎಜುಕೇಟೆಡ್ ಥಿಂಕಿಂಗ್ಸ್ ಅನ್ಎಜುಕೇಟೆಡ್ ಥಿಂಕಿಂಗ್ಸ್ಗಳು ಇವತ್ತು ಮನುಷ್ಯತ್ವ ಇಲ್ಲದ ಬದುಕುಗಳು ನೋಡ್ತಾ ಇದ್ದೇನೆ ನಾನು ಈ ಸಮಾಜದೊಳಗಡೆ ಮನುಷ್ಯತ್ವ ಇಲ್ಲದ ಬದುಕುಗಳು ನೋಡ್ತಾ ಇದ್ದೇನೆ ನೀನು ಶುಗರ್ ಒಬ್ಬರು ಶುಗರ್ ಮಾತ್ರ ಕೊಡ್ತಾನಂತೆ ಒಬ್ಬ ವರ್ಷಕ್ಕೆ ಸೀರೆ ಕೊಡಿಸ್ತಾನಂತೆ ಒಬ್ಬ ಹೋಗಿ ನೋಡ್ಕೊಂಡು ಬರ್ತಾನಂತೆ ಕೊನೆಯವ ಹೇಳ್ತಾನಂತೆ ಇರ್ಲಿಕ್ಕೆ ಮನೆ ಕೊಡ್ತಾನಂತೆ ಯಾರ್ದು ಅವ್ರ ಅಪ್ಪನ ಮನೆ ಅವನಿಗೆ ಏನು ಭಾವನೆ ಇತ್ತು ಏನು ಭಾವನೆ ಇತ್ತು ಜಗತ್ತಿನಲ್ಲಿ ಎಲ್ಲಿದೆ ಎಲ್ಲಿ ಹೋದ ಬುದ್ಧ ಎಲ್ಲಿ ಹೋದ ಅಂಬೇಡ್ಕರ್ ಎಲ್ಲಿ ಹೋದ ಮಹಾವೀರ ಅಕ್ಷರ ಬಿಡದು ವಿದ್ಯೆ ಕಾಮಂತೆ ಅಕ್ಷರ ನಿಮಗೆ ವ್ಯವಸ್ಥೆಯನ್ನು ಕೊಡ್ತು ವಿದ್ಯೆ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಲಿಲ್ಲ ಅಂದರೆ ಜೀವನ ಬರಡಾಗುತ್ತದೆ ಜೀವನ ಬರಡಾಗಿ ಹೋಗ್ತದೆ ಬೇರು ಮರಕ್ಕೆ ಬೇರೆ ತಾಯಿ ಮರ ಮುಖ್ಯ ಅಲ್ಲ ಬೇರು ಮುಖ್ಯ ಆ ತಾಯಿ ಬೇರು ಕುಟುಂಬದ ಬೇರು ಅದಕ್ಕೆ ನೀರು ಹಾಕ್ರಿ ನಿನ್ನ ಮಗ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ನಿಮ್ಮ ಅಣ್ಣ ನಿಮ್ಮ ತಂಗಿ ಎಲ್ಲ ಮರದೊಳಗೆ ಹೂವು ಹಣ್ಣು ಕಾಂಡ ಎಲ್ಲ ನಳನಳಿಸ್ತಾ ಇರ್ತದೆ ನೀನು ಬೇರನ್ನ ಕಿತ್ತು ನೀನು ನೀರು ಹಾಕಕ್ಕೆ ಹೋದರೆ ಮರ ಎಲ್ಲಿ ಉಳಿತದೆ ಸ್ವಾಮಿ ಜಗತ್ತಿನಲ್ಲಿ ಎಲ್ಲಿ ಉಳಿತದೆ ನಮ್ಮ ಭಾರತ ದೇಶ ಇವತ್ತು ತಂದೆ ತಾಯಿನ ನೋಡೋದ್ರಲ್ಲಿ ಸೋಲ್ತಾ ಇದ್ದೀವಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು ಸೋಲ್ತಾ ಇದ್ದೀವಿ ಎಲ್ಲರ ಮೇಲೆ ನನ್ನ ಅಪವಾದ ಇಲ್ಲ ಸೋಲ್ತಾ ಇದ್ದೀವಿ ಕಳ್ಕೊಳ್ತಾ ಇದ್ದೀವಿ ನಿಮಗೊಂದು ಮಾತು ಹೇಳಿ ಮುಗಿಸ್ತೇನೆ ಗದಗಿನಲ್ಲಿ ಬಹಳ ದೊಡ್ಡ ನಮ್ಮ ಮಲ್ಲಿಕಾರ್ಜುನ ಕರ್ಜಿಮಠರಿ ಮಾತು ಕೇಳಬೇಕು ಅವ್ರು ಯಾರು ಅಂತ ಆಮೇಲೆ ಹೇಳ್ತೆ ನಾನು ಗದಗಿನಲ್ಲಿ ಬಹಳ ದೊಡ್ಡ ಬಸವ ಭಕ್ತರು ತುಂಬರು ಗುದ್ದಿಯವ್ರಿಗೆ ಕೇಳಬೇಕು ಈ ಮಾತನ್ನು ಬದುಕಿ ಬಾಳದವರು ಮಕ್ಕಳೆಲ್ಲ ದೊಡ್ಡ ದೊಡ್ಡವರು ಮೊನ್ನೆ ಯಾರು ನೋಡಲಾರ್ದೆ ಇರೋದಕ್ಕೆ ಆ ಮನುಷ್ಯ ನನ್ನ ತಂದು ಹುಬ್ಬಳ್ಳಿಯಲ್ಲಿ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿಬಿಟ್ರು ಮಕ್ಕಳು ಛೇ ಏನಿದು ಏನಿದು ಇಲ್ಲೇ ನಾನು ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡುವಾಗ ಬಹಳ ದೊಡ್ಡ ಮನೆತನ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ದೆ ನಾನು ಬಹಳ ದೊಡ್ಡ ಮನೆತನ ಮಗ ದೊಡ್ಡ ಇಂಜಿನಿಯರು ಒಬ್ಬ ಫ್ಯಾರಿನಲ್ಲಿದ್ದಾನೆ ಇನ್ನೊಬ್ಬ ಇದ್ದಾನೆ ನಾಲ್ಕು ಜನ ಇಲ್ಲೇ ಇದ್ದಾರೆ ಹುಬ್ಬಳ್ಳಿ ಒಳಗಡೆ ಇಲ್ಲೇ ಹಳೆಯಾಳದ ವೃದ್ಧಾಶ್ರಮದಲ್ಲಿ ತಂದೆ ತಾಯಿ ತಂದಿಟ್ರು ತಂದೆ ಟೀಚರು ತಾಯಿ ನನ್ನ ಪ್ರವಚನದಲ್ಲಿ ಮಾತನಾಡಿದ ಮಾರನೇ ದಿವಸನೇ ಹೋಗಿ ಕರ್ಕೊಂಡು ಬಂದರು ತಂದೆ ತಾಯಿನ ಯಾಕಂದ್ರೆ ಅನಿವಾರ್ಯತೆ ನಿಮಗೂ ಇರ್ತದೆ
ಸಂಬಂಧಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು. ಗಂಡು ಮಕ್ಕಳು ನಮ್ಮವರಾಗಿರ್ತಾರೆ, ಮದುವೆ ಮಾಡ್ಕೊಂಡು ಬಂದವಳು ನಮ್ಮವಳು ಆಗಿರೋದಿಲ್ಲ, ಅವಳು ಹಿಂಸೆ ಮಾಡ್ತಾಳೆ. ನಿಮಗೆ ತಾಯಿ ಬೇಕೋ ನಾ ಬೇಕು, ಹಿಂಸೆ ಆಗಿಬಿಡ್ತದೆ. ಸಮಸ್ಯೆಗಳಿರ್ತದೆ ಕುಟುಂಬದಲ್ಲಿ, ಇಲ್ಲ ಅನ್ನಲ್ಲ. ಆದರೆ ನಿಮ್ಮ ಸಮಸ್ಯೆಗಳು ಎಷ್ಟೇ ಇರಲಿ, ನಿನ್ನನ್ನು ಎರಡು ಕೈ ಹಿಡಿದು ನಡಿಲಿಕ್ಕೆ ಕಲಿಸಿದಂಥ ತಾಯಿಯನ್ನು ಮಾತ್ರ ಕೈ ಬಿಡಬೇಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ.